ಆತ್ಮೀಯ ತರಬೇತುದಾರರೇ, ಈ ದಿನದ ಪುನರ್ಮನನ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ತರಬೇತುದಾರರೇ, ಈ ಇಂದಿನ ತರಗತಿಯಲ್ಲಿ ಪೈಪ್ಸ್ ಮತ್ತು ಪೈಪ್ ಫಿಟ್ಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಪೈಪ್ ಫಿಟ್ಟಿಂಗ್ಸ್, ಟೂಲ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಹಾಗೂ ಪೈಪ್ ಥ್ರೆಡ್ಸ್, ಇವುಗಳನ್ನು ಚರ್ಚೆಯನ್ನು ಮಾಡಿದ್ದೀವಿ. ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಈ ದಿನದ ತರಗತಿಯಲ್ಲಿ ಈ ಪೈಪ್ ಅಂಡ್ ಪೈಪ್ ಫಿಟ್ಟಿಂಗ್ಸ್ ಅಲ್ಲಿ ಕೆಲವು ಅಸೆಸರೀಸ್ ಅನ್ನು ನಾವು ಬಳಸ್ತಾ ಹೋಗ್ತೀವಿ. ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಅಲ್ಲ, ಇದು ಅಸೆಸರೀಸ್. ಒಂದು ಸ್ಟ್ಯಾಂಡರ್ಡ್ ಪೈಪ್ ಫಿಟ್ಟಿಂಗ್ಸ್ ಅನ್ನು ಮಾಡಬೇಕಾದ್ರೆ ನಾವು ಕೆಲವು ಅಸೆಸರೀಸ್ ಅನ್ನು ಕೂಡ ನಾವೇನ್ ಮಾಡ್ತೀವಿ, ಇಲ್ಲಿ ಬಳಸ್ತೀವಿ. ಆ ಅಸೆಸರೀಸ್ ಯಾವುದು, ಅವು ಯಾವುವು, ಓಕೆ, ಏನಂತ ಕರೀತಾರೆ ಅಂದ್ರೆ ಟೈಪ್ಸ್ ಆಫ್ ವಾಲ್ವ್ಸ್ ಅಂತ ನಾವು ಇಲ್ಲಿ ಕರಿತೀವಿ. ಯಾವ್ಯಾವ ವಾಲ್ವ್ಸ್ ಗಳನ್ನ ನಾವು ಇಲ್ಲಿ ಬಳಸ್ತೀವಿ ಪೈಪ್ ಮತ್ತೆ ಪೈಪ್ ಫಿಟ್ಟಿಂಗ್ಸ್ ಪ್ಲಂಬಿಂಗ್ ಅಸೆಂಬ್ಲಿನಲ್ಲಿ ಏನೇನು ವಾಲ್ವ್ಸ್ ಗಳನ್ನ ಬಳಸ್ತೀವಿ, ಯಾವ್ಯಾವೆಲ್ಲ ಅಸೆಸರೀಸ್ ಅನ್ನ ನಾವು ಬಳಸ್ತೀವಿ ಅನ್ನೋದನ್ನ ಈ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ, ಡಿಫರೆಂಟ್ ಟೈಪ್ಸ್ ಆಫ್ ವಾಲ್ವ್ಸ್, ಫಂಕ್ಷನ್ಸ್. ಸೊ ಈ ತರಗತಿಯಲ್ಲಿ ಏನ್ ಚರ್ಚೆಯನ್ನ ನಾವು ಮಾಡ್ತಾ ಹೋಗೋಣ ಅಂದ್ರೆ ಮಕ್ಕಳ, ಅಟ್ ದ ಎಂಡ್ ಆಫ್ ದಿಸ್ ಲೆಸನ್, ವಾಲ್ವ್ಸ್ ಅಂದ್ರೆ ಏನು, ಸ್ಟೇಟ್ ದ ವಾಲ್ವ್ಸ್ ಅಂಡ್ ಪ್ಲಾಂಟ್ ಜಾಯಿಂಟ್ಸ್. ವಾಲ್ವ್ಸ್ ಅಂಡ್ ಪ್ಲಾಂಟ್ ಜಾಯಿಂಟ್ಸ್ ಅಂದ್ರೆ ಏನು, ಗೇಟ್ ವಾಲ್ವ್ ಹೇಗಿರುತ್ತೆ, ಅದ್ರ ಪಾರ್ಟ್ಸ್ ಏನು, ಫಂಕ್ಷನ್ಸ್ ಏನು, ಗ್ಲೋಬ್ ವಾಲ್ವ್ ಪಾರ್ಟ್ಸ್ ಏನು, ಫಂಕ್ಷನ್ಸ್ ಏನು, ನೀಡಲ್ ವಾಲ್ವ್ ಪಾರ್ಟ್ಸ್ ಅಂಡ್ ಫಂಕ್ಷನ್ಸ್, ಬಟರ್ಫ್ಲೈ ವಾಲ್ವ್ ಪಾರ್ಟ್ಸ್ ಅಂಡ್ ಫಂಕ್ಷನ್, ರೀಸೀಟಿಂಗ್ ಟೂಲ್ ಅಂದ್ರೆ ಏನು, ನಾನ್ ರಿಟರ್ನ್ ವಾಲ್ವ್, ಚೆಕ್ ವಾಲ್ವ್, ಬಾಲ್ ವಾಲ್ವ್, ನೀಡಲ್ ವಾಲ್ವ್ ಅಂದ್ರೆ ಏನು, ರಿಲೀಫ್ ವಾಲ್ವ್ಸ್ ಅಂದ್ರೆ ಏನು, ಸ್ಟಾಪ್ ಕಾಕ್ ಅಂದ್ರೆ ಏನು, ಪ್ಲಗ್ ಕಾಕ್ಸ್ ಅಂದ್ರೆ ಏನು, ಇದ್ರ ಜೊತೆಗೆ ಪ್ಲಂಬಿಂಗ್ ಪ್ಲಾನ್, ಬ್ಲೂ ಪ್ರಿಂಟ್ ರೀಡಿಂಗ್, ಇದನ್ನ ಹೇಗೆ ಅಭ್ಯಾಸ ಮಾಡೋದು, ಇಷ್ಟು ವಿಷಯಗಳನ್ನ ಈ ತರಗತಿಯಲ್ಲಿ ನಾನು ನಿಮ್ಮ ಮುಂದೆ ಚರ್ಚೆಯನ್ನ ಮಾಡ್ತೀನಿ. ಸೊ ಇವೆಲ್ಲ ವಾಲ್ವ್ಸ್ ಬಹಳ ಇಂಪಾರ್ಟೆಂಟ್. ಪರೀಕ್ಷಾ ದೃಷ್ಟಿಯಿಂದ ಅನೇಕ ಪ್ರಶ್ನೆಗಳನ್ನ ಈ ವಾಲ್ವ್ಸ್ಗೆ ಸಂಬಂಧಪಟ್ಟಂತೆ ಕೇಳ್ತಾರೆ. ವಾಲ್ವ್ಸ್ ಅಂಡ್ ಪ್ಲಾನ್ ಜಾಯಿಂಟ್ಸ್, ಅದರಲ್ಲಿ ಪ್ಲಾನ್ ಜಾಯಿಂಟ್ಸ್ ಅಂದ್ರೆ ಏನು, ದಿಸ್ ಮೇ ಬಿ ಯೂಸ್ಡ್ ಟು ಕನೆಕ್ಟ್ ಟೂ ಲೆನ್ಸ್ ಆಫ್ ಪೈಪ್ಸ್ ಟುಗೆದರ್. ಎರಡು ಡಿಫರೆಂಟ್ ಲೆಂತ್ ಪೈಪ್ಸ್ ಅನ್ನ ಅಥವಾ ಎರಡು ಲೆಂತ್ ಪೈಪ್ ಅನ್ನ ಕನೆಕ್ಟ್ ಮಾಡ್ಲಿಕ್ಕೆ ನಾವು ಏನನ್ನ ಯೂಸ್ ಮಾಡ್ತೀವಿ, ಪ್ಲಾನ್ ಜಾಯಿಂಟ್ಸ್, ಪ್ಲಾನ್ಸ್ ಅನ್ನ ಯೂಸ್. ಪ್ಲಾನ್ಸ್ ಆರ್ ಎ ಡಿವೈಸ್ ವಿಚ್ ಇಸ್ ಯೂಸ್ ಟು ಕನೆಕ್ಟ್ ಟೂ ಲೆಂತ್ ಆಫ್ ಎ ಪೈಪ್, ಟೂ ಲೆನ್ಸ್ ಆಫ್ ಎ ಪೈಪ್ಸ್ ಟುಗೆದರ್. ದ ಪ್ಲಾನ್ಸ್ ಮೇ ಬಿ ಫಿಟ್ಟೆಡ್ ಬೈ ಸ್ಕ್ರೂಯಿಂಗ್, ವೆಲ್ಡಿಂಗ್ ಆರ್ ಬಾಂಡಿಂಗ್ ಟು ದ ಪೈಪ್. ಯಾವ ರೀತಿ ಫಿಟ್ ಮಾಡ್ತಾರೆ ಪ್ಲಾನ್ಸ್, ಸ್ಕ್ರೂ ಮಾಡೋದಿರ್ಬೋದು, ವೆಲ್ಡಿಂಗ್ ಮಾಡೋದಿರ್ಬೋದು, ಬಾಂಡಿಂಗ್ ಮಾಡೋದಿರ್ಬೋದು, ಆ ಮೂಲಕ ಫಿಟ್ ಮಾಡ್ತಾರೆ. ದಿಸ್ ಇಸ್ ಎ ಪ್ಲಾನ್ ಜಾಯಿಂಟ್, ಯು ಕ್ಯಾನ್ ಸಿ ಹಿಯರ್. ದಿಸ್ ಇಸ್ ದ ಒಂದು ಪ್ಲಾನ್ ಡಿಸ್ಮೆಂಟಲ್ಡ್ ಆಗಿರತಕ್ಕಂತ ಒಂದು ಪ್ಲಾನ್ ಜಾಯಿಂಟ್. ಇಲ್ಲಿ ಒಂದು ವಾಲ್ವ್ಸ್ ಇದೆ, ಇಲ್ಲಿ ಒಂದು ಪ್ಲಾನ್ ಇದೆ, ಇಲ್ಲಿ ಒಂದು ಪ್ಲಾನ್ ಇದೆ. ಇದನ್ನ ಎರಡು ಪೈಪ್ ಅನ್ನ ಏನ್ ಮಾಡ್ತಾರೆ, ಈ ಒಂದು ವಾಲ್ವ್ಗೆ ಕನೆಕ್ಟ್ ಮಾಡ್ತಾರೆ. ಮಧ್ಯೆ ಗ್ಯಾಸ್ಕೆಟ್ ಅನ್ನ ಕೊಡ್ತಾರೆ, ಅದು ಟು ಅವಾಯ್ಡ್ ಆರ್ ಟು ಪ್ರಿವೆಂಟ್ ಲೀಕೇಜ್. ಪ್ಲಾನ್ಸ್ ಆರ್ ಯೂಸ್ಡ್ ಕನೆಕ್ಟ್ ದ ಪೈಪ್ಸ್ ಅಂಡ್ ಕಂಟ್ರೋಲ್ ದ ವಾಲ್ವ್ಸ್, ಆರ್ ದೇ ಮೇ ಬಿ ಯೂಸ್ಡ್ ಟು ಕನೆಕ್ಟ್ ಟೂ ಲೆಂತ್ ಆಫ್ ಪೈಪಿಂಗ್ ಟುಗೆದರ್. ಈ ಹಿಂದಿನ ಚಿತ್ರಕ್ಕಿಂತ ಇಲ್ಲಿ ಅಸೆಂಬಲ್ಡ್ ಆಗಿರತಕ್ಕಂತ ಕಂಡೀಷನ್ಸ್ ಅಲ್ಲಿ ಮಧ್ಯ ವಾಲ್ವ್ ಅನ್ನ ಕೊಟ್ಟಿದ್ರು, ಇಲ್ಲಿ ವಾಲ್ವ್ಸ್ ಇಲ್ಲ, ಇಲ್ಲಿ ಎರಡು ಪೈಪ್ ಅನ್ನ ಕನೆಕ್ಟ್ ಮಾಡಿದ್ದಾರೆ, ಪ್ಲಾನ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಆ ಪ್ಲಾನ್ಸ್ ಅನ್ನ ಯಾವ್ದ್ರಲ್ಲಿ, ಬೈ ಸ್ಕ್ರೂವಿಂಗ್ ನಟ್ ಅಂಡ್ ಬೋಲ್ಟ್ ಅನ್ನ ಹಾಕಿ ಕನೆಕ್ಟ್ ಮಾಡಿದ್ದಾರೆ. ಅಂದ್ರೆ ಈ ಚಿತ್ರವನ್ನ ನೋಡಿದ್ರೆ ನಿಮ್ಗೆ ಏನರ್ಥ ಆಯ್ತು ಮಕ್ಕಳೇ, ಪ್ಲಾನ್ಸ್ ಅನ್ನ ಯೂಸ್ ಮಾಡೋದು ಎರಡು ಪೈಪ್ ಅನ್ನ ಕನೆಕ್ಟ್ ಮಾಡ್ಲಿಕ್ಕೆ ಅಂತ ನೀವು ಅರ್ಥವನ್ನ ಮಾಡ್ಕೋಬೇಕು. ಇನ್ನು ವಾಲ್ವ್ಸ್ ಅಂತ ಬಳಸ್ತೀವಿ. ಇನ್ನು ಮೊದಲನೇ ಚಿತ್ರದಲ್ಲಿ ನಾನು ವಾಲ್ವ್ಸ್ ಅನ್ನ ತೋರಿಸ್ತೇನೆ. ನಾನು ವಾಟ್ ಈಸ್ ವಾಲ್ವ್ಸ್, ವಾಲ್ವ್ ಇಸ್ ಎ ಡಿವೈಸ್, ದ ಫಂಕ್ಷನ್ ಆಫ್ ದ ವಾಲ್ವ್ ಈ ಸ್ಟಾಪ್ ಆರ್ ರೆಗ್ಯುಲೇಟ್ ದ ಫ್ಲೋ ಇನ್ ಪೈಪ್ ಲೈನ್. ವಾಲ್ವ್ಸ್ ಕೆಲಸ ಏನಂತ ಅಂದ್ರೆ, ವಾಲ್ವ್ ಇಸ್ ಎ ಡಿವೈಸ್ ಯೂಸ್ಡ್ ಇನ್ ಪೈಪ್ ಫಿಟ್ಟಿಂಗ್
to stop or regulate the flow in a pipeline. Pipeline ಅಲ್ಲಿ ಲಿಕ್ವಿಡ್ ನೀರು ಅನ್ನ ಸ್ಟಾಪ್ ಮಾಡಲಿಕ್ಕೆ ಫ್ಲೋ ಮಾಡಲಿಕ್ಕೆ ರೆಗ್ಯುಲೇಟ್ ಮಾಡಲಿಕ್ಕೆ ಟರ್ಮಿನೇಟ್ ಸ್ಟಾಪ್ ಅಂದ್ರೆ ಟರ್ಮಿನೇಟ್ ಅಂಡ್ ಫ್ಲೋ ರೆಗ್ಯುಲೇಟ್ ಮಾಡಲಿಕ್ಕೆ ಈ ವಾಲ್ವ್ಸ್ ಅನ್ನು ನಾವು ಬಳಸ್ತೀವಿ. ದೀಸ್ ವಾಲ್ವ್ಸ್ ಆರ್ ಮೇಡ್ ಆಫ್ ಕ್ಯಾಸ್ಟ್ ಸ್ಟೀಲ್. ಯಾವ್ದಿಂದ ಮಾಡಿರ್ತಾರೆ? ಕ್ಯಾಸ್ಟ್ ಸ್ಟೀಲ್, ಕ್ಯಾಸ್ಟ್ ಐರನ್, ಸ್ಟೈನ್ಲೆಸ್ ಸ್ಟೀಲ್, ಬ್ರಾಸ್, ಪ್ಲಾಸ್ಟಿಕ್, ಡಿಪೆಂಡಿಂಗ್ ಆನ್ ದೇರ್ ಅಪ್ಲಿಕೇಶನ್ಸ್. ಅಪ್ಲಿಕೇಶನ್ಸ್ ಯಾವ್ಯಾವ ಅಪ್ಲಿಕೇಶನ್ ಉಪಯೋಗಕ್ಕೆ ಬೇಕೋ ಅದ ಆ ರೀತಿಯಾದಂತಹ ಮೆಟೀರಿಯಲ್ ಅನ್ನು ನಾವು ಕೆಲವು ಸಂದರ್ಭದಲ್ಲಿ ನಾವು ಬ್ರಾಸ್ ಅನ್ನ ಬಳಸ್ತೀವಿ, ಕ್ಯಾಸ್ಟ್ ಸ್ಟೀಲ್ ಅನ್ನ ಬಳಸ್ತೀವಿ, ಕ್ಯಾಸ್ಟ್ ಐರನ್ ಅನ್ನ ಬಳಸ್ತೀವಿ, ಸ್ಟೈನ್ಲೆಸ್ ಸ್ಟೀಲ್ ಅನ್ನು ಬಳಸ್ತೀವಿ, ಪ್ಲಾಸ್ಟಿಕ್ ಅನ್ನ ಕೆಲವು ಸಂದರ್ಭದಲ್ಲಿ ನಾವು ಬಳಸ್ತೀವಿ. ಸೊ ದಿಸ್ ಇಸ್ ವಾಲ್ವ್, ಒನ್ ಆಫ್ ದ ವಾಲ್ವ್. ಈ ರೀತಿ ವಾಲ್ವ್ಸ್ ಇರುತ್ತೆ. ವಾಲ್ವ್ ಒಂದಕ್ಕೆ ನಿಮ್ಗೆ ಏನ್ ಬರಬೇಕು? ವಾಲ್ವ್ ಇಸ್ ಎ ಒನ್ ಆಫ್ ದ ಡಿವೈಸ್ ವಿಚ್ ಇಸ್ ಯೂಸ್ಡ್ ಇನ್ ಪೈಪ್ ಅಂಡ್ ಪೈಪ್ ಫಿಟ್ಟಿಂಗ್, ಯೂಸ್ಡ್ ಟು ಕಂಟ್ರೋಲ್ ಆರ್ ರೆಗ್ಯುಲೇಟ್ ಆರ್ ಸ್ಟಾಪ್ ದ ಫ್ಲೋ ಆಫ್ ಲಿಕ್ವಿಡ್ ಇನ್ ಲೈನ್ ಪೈಪ್ ಲೈನ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಯಾವ್ದ್ರಲ್ಲಿ ಮಾಡಿರ್ತಾರೆ ಅಂತ ಅಕಾರ್ಡಿಂಗ್ ಟು ದಿ ಅಪ್ಲಿಕೇಶನ್, ಕ್ಯಾಸ್ಟ್ ಐರನ್, ಕ್ಯಾಸ್ಟ್ ಸ್ಟೀಲ್, ಸ್ಟೈನ್ಲೆಸ್ ಸ್ಟೀಲ್ ನಾವು ಬಳಸ್ತೀವಿ. ನಾವು ಕಮ್ ಟು ಗೋ ಥ್ರೋ ಒನ್ ಬೈ ಒನ್ ವಾಲ್ವ್. ಈಗ ಪ್ಲಾಂಜಸ್ ಅಂದ್ರೆ ಗೊತ್ತಾಯ್ತು, ವಾಲ್ವ್ಸ್ ಅಂದ್ರೆ ಗೊತ್ತಾಯ್ತು. ಈಗ ವಾಲ್ವ್ಸ್ ನಲ್ಲಿ ಯಾವ್ಯಾವ ವಾಲ್ವ್? ಮೊದಲನೇದಾಗಿ ಗೇಟ್ ವಾಲ್ವ್ ಅನ್ನ ನೋಡೋಣ. ಹೆಸರೇ ಹೇಳುತ್ತೆ ಮಕ್ಕಳೇ, ಗೇಟ್. ಗೇಟ್ ಅಂದ್ರೆ ಏನು? ಗೇಟ್ ಅನ್ನ ಯಾಕೆ ಯೂಸ್ ಮಾಡ್ತೀರಿ ನೀವು? ಕ್ಲೋಸ್ ಮಾಡ್ಲಿಕ್ಕೆ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ವಾಲ್ವ್ಸ್ ಫೌಂಡ್ ಇನ್ ಎ ವಾಟರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಸಾಮಾನ್ಯವಾಗಿ ವಾಟರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನಲ್ಲಿ ಈ ಒಂದು ಗೇಟ್ ವಾಲ್ವ್ ಅನ್ನ ಕಾಮನ್ ಆಗಿ ನಾವು ಬಳಸ್ತೀವಿ. ಇಟ್ ಈಸ್ ನಾಟ್ ಯೂಸ್ ಟು ಕಂಟ್ರೋಲ್ ದ ಫ್ಲೋ. ಇದು ಫ್ಲೋ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯೂಸ್ ಮಾಡಲ್ಲ. ಇಟ್ ಈಸ್ ಕೆಪ್ಟ್ ಐದರ್ ಫುಲ್ಲಿ ಓಪನ್ ಆರ್ ಫುಲ್ಲಿ ಕ್ಲೋಸ್ ಪೊಸಿಷನ್ಸ್. ಗೇಟ್ ಅಂದ್ರೆ ಏನು? ಓಪನ್ ಅಂಡ್ ಕ್ಲೋಸ್. ಈಗ ನಿಮ್ಮ ಮನೆ ಒಳಗಡೆ ಹೋಗ್ಬೇಕಾದ್ರೆ ಗೇಟ್ ಅನ್ನ ಏನ್ ಮಾಡ್ತೀರಿ? ಓಪನ್ ಮಾಡ್ಕೊಂಡು ಹೋಗ್ತೀರಿ. ಮನೆಗೆ ಹೋದ್ಮೇಲೆ ಏನ್ ಮಾಡ್ತೀರಿ? ಅಥವಾ ಹೊರಗಡೆ ಹೋದ್ರೆ ಏನ್ ಮಾಡ್ತೀರಿ? ಗೇಟ್ ಅನ್ನ ಕ್ಲೋಸ್ ಮಾಡ್ತಾರೆ ಅಷ್ಟೇ. ಗೇಟ್ ಇರೋದಕ್ಕೆ ಓಪನ್ ಅಂಡ್ ಕ್ಲೋಸ್. ಇದು ಕಂಟ್ರೋಲ್ ಮಾಡೋಕ್ಕಲ್ಲ ಗೇಟ್ ವಾಲ್ ಇರೋದು, ಓಪನ್ ಮತ್ತೆ ಕ್ಲೋಸ್ ಮಾಡ್ಲಿಕ್ಕೆ ಈ ಗೇಟ್ ವಾಲ್ ಅನ್ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ಗೇಟ್ ವಾಲ್, ದಿಸ್ ಈಸ್ ಗೇಟ್ ವಾಲ್. ಫುಲ್ಲಿ ಓಪನ್ ಕಂಡೀಷನ್ಸ್ ಆರ್ ಫುಲ್ಲಿ ಕ್ಲೋಸ್ಡ್ ಕಂಡೀಷನ್ಸ್. ವಾಟ್ ಈಸ್ ಗೇಟ್ ವಾಲ್? ಗೇಟ್ ವಾಲ್ ಇಸ್ ಡಿವೈಸ್ ವಿಚ್ ಇಸ್ ಯೂಸ್ಡ್ ಇನ್ ಪೈಪ್ ಅಂಡ್ ಪೈಪ್ ಫಿಟ್ಟಿಂಗ್ ಫಾರ್ ಇಟ್ ಇಸ್ ನಾಟ್ ಯೂಸ್ಡ್ ಟು ಕಂಟ್ರೋಲ್ ದ ಫ್ಲೋ. ಇಟ್ ಈಸ್ ಓನ್ಲಿ ಐದರ್ ಫುಲ್ಲಿ ಓಪನ್ ಆರ್ ಫುಲ್ಲಿ ಕ್ಲೋಸ್ಡ್ ಪೊಸಿಷನ್. ಸೊ ಗೇಟ್ ವಾಲ್ ಇಸ್ ದ ಒನ್ ಆಫ್ ದಿ ಇಂಪಾರ್ಟೆಂಟ್ ವಾಲ್ವ್ ಫೌಂಡ್ ಇನ್ ವಾಟರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ದ ಗೇಟ್ ವಾಲ್ ಗೆಟ್ ಇಟ್ಸ್ ನೇಮ್ ಫ್ರಮ್ ದ ಗೇಟ್ ಲೈಕ್ ದಿಸ್ ದಟ್ ಸ್ಲೈಡ್ ಅಕ್ರಾಸ್ ದ ಪಾತ್ ಆಫ್ ದ ಫ್ಲೋ. ಗೇಟ್ ಟು ವಾಲ್ವ್ ನಲ್ಲೇ ಇದರ ಅರ್ಥ ಇದೆ. ಫ್ರಮ್ ದ ಇಟ್ ಇಸ್ ನೇಮ್ ಗೇಟ್ ಲೈಕ್ ಎ ಡಿಸ್ಕ್. ಅಲ್ಲೊಂದು ಡಿಸ್ಕ್ ಇರುತ್ತೆ, ಅದು ಸ್ಲೈಡ್ ಅಕ್ರಾಸ್ ದ ಪಾತ್ ನಲ್ಲಿ ಏನಾಗುತ್ತೆ? ಸ್ಲೈಡ್ ಆಗುತ್ತೆ. ಫ್ಲೋ ಅನ್ನ ಸ್ಟಾಪ್ ಮಾಡೋದು, ಓಪನ್ ಮಾಡೋ ಕೆಲಸವನ್ನ ಮಾಡುತ್ತೆ. ದ ವಾಲ್ವ್ ಪ್ರೊವೈಡ್ಸ್ ಅನ್ ಅನ್ಅಬ್ಸ್ಟ್ರಕ್ಟೆಡ್ ವಾಟರ್ ವೇ ವೆನ್ ಫುಲ್ಲಿ ಓಪನ್. ಇದನ್ನು ನೀವು ಓಪನ್ ಫುಲ್ಲಿ ಓಪನ್ ಮಾಡಿದ್ರೆ ದೇರ್ ಇಸ್ ನೋ ಅಬ್ಸ್ಟ್ರಕ್ಷನ್ ಇನ್ ಫ್ಲೋ. ದೇರ್ ಇಸ್ ನೋ ಅಬ್ಸ್ಟ್ರಕ್ಷನ್ ಇನ್ ಫ್ಲೋ. ದಿಸ್ ಫೀಚರ್ ಮೇಕ್ಸ್ ದ ಗೇಟ್ ವಾಲ್ವ್ ಯೂಸ್ಫುಲ್ ಇನ್ ಲಾರ್ಜ್ ಪೈಪಿಂಗ್ ಇನ್ಸ್ಟಾಲೇಷನ್. ಹಾಗಾಗಿ ಎಲ್ಲ ದೊಡ್ಡ ದೊಡ್ಡ ಪೈಪಿಂಗ್ ಇನ್ಸ್ಟಾಲೇಷನ್ಸ್ ನಲ್ಲಿ ನಾವು ಗೇಟ್ ವಾಲ್ವ್ ಅನ್ನ ಬಳಸ್ತೀವಿ. ಇಟ್ ಇಸ್ ಅ ಬೆಸ್ಟ್ ಸೂಟೆಡ್ ಫಾರ್ ಮೈನ್ ಸಪ್ಲೈ ಲೈನ್ಸ್ ಅಂಡ್ ಪಂಪ್ ಲೈನ್ಸ್. ಮೈನ್ ಲೈನ್ಸ್ ಇರುತ್ತಲ್ಲ ಅಲ್ಲಿ ಪಂಪ್ ಲೈನ್ಸ್ ನಲ್ಲಿ ಗೇಟ್ ವಾಲ್ವ್ ಅನ್ನು ನಾವು ಬಳಸ್ತೀವಿ. ಮೇಜರ್ ಏನ್? ಗೇಟ್ ಕ್ಲೋಸ್ ಮಾಡಿದ್ರೆ ಮುಗುತ್ತೆ, ಎಲ್ಲ ಬಂದ್, ಎಲ್ಲೂ ನೀರೇನಾಗಲ್ಲ, ಫ್ಲೋ ಆಗಲ್ಲ. ಗೇಟ್ ಓಪನ್ ಮಾಡಿದ್ರೆ ಏನಾಯ್ತು? ಎಲ್ಲ ಕಡೆ ಏನಾಗುತ್ತೆ? ಫ್ಲೋ ಸ್ಟಾರ್ಟ್. ಹಾಗಾಗಿ ಇದನ್ನ ಫುಲ್ಲಿ ಓಪನ್ ಆರ್ ಫುಲ್ಲಿ ಕ್ಲೋಸ್ ಕಂಡೀಷನ್ಸ್ ನಲ್ಲಿ ನಾವು ಈ ಗೇಟ್ ವಾಲ್ವ್ ಅನ್ನು ನಾವು ಬಳಸ್ತೀವಿ. ಇಟ್ ಸುಡ್ ಐದರ್ ಬಿ ಫುಲ್ಲಿ ಓಪನ್ ಆರ್ ಕಂಪ್ಲೀಟ್ಲಿ ಕ್ಲೋಸ್. ಸೊ ದಿಸ್ ಇಸ್ ದ ಗೇಟ್ ವಾಲ್ವ್. ಒಂದ್ಸಲ ನಿಮ್ಗೆ ಪಾರ್ಟ್ಸ್ ಅನ್ನ ತೋರಿಸ್ತಾ ಹೋಗ್ತೀನಿ. ಸೊ ನಂಬರ್ ಒನ್ ಇಲ್ಲಿರ್ತಕ್ಕಂಥದ್ದು ಹ್ಯಾಂಡ್ ವೀಲ್ ನಟ್. ದಿಸ್ ಈಸ್ ಹ್ಯಾಂಡ್ ವೀಲ್ ಟು. ಮೂರನೇದು ಬಂದು ಗ್ಲ್ಯಾಂಡ್ ನಟ್. ನಾಲ್ಕನೇದು ಬಂದು ಸ್ಟಫಿಂಗ್ ಗ್ಲ್ಯಾಂಡ್ ಪ್ಯಾಕಿಂಗ್ ಮೆಟೀರಿಯಲ್ಸ್. ಐದನೇದು ಪ್ಯಾಕಿಂಗ್ ಸ್ಟಫಿಂಗ್ ಗ್ಲ್ಯಾಂಡ್ ಪ್ಯಾಕಿಂಗ್ ಮೆಟೀರಿಯಲ್ಸ್ ದಟ್ ಇಸ್ ಕಾಲ್ಡ್ ಪ್ಯಾಕಿಂಗ್ ಅಂತ ಕರಿತೀವಿ. ಆರನೇದು ಸಾಫ್ಟ್ ಆರ್ ಸ್ಪಿಂಡಲ್ ಇದು. ಏಳನೇ ಪಾರ್ಟ್ ಬಂದು ಸ್ಟಫಿಂಗ್ ಬಾಕ್ಸ್ ಅಂತ ಕರಿತೀವಿ ನಾವು. ಎಂಟನೇ ಪಾರ್ಟ್ ಬಂದು ಬೋನೆಟ್ ಅಂತ ಕರಿತೀವಿ. ಸೊ ಇದನ್ನ ಗೇಟ್ ವಾಲ್ವ್ ಬಾಡಿ ಅಂತ ನಾವು ಕರಿತೀವಿ ಮಕ್ಕಳೇ. ಏನೇನ್ ಪಾರ್ಟ್ ಇದೆ ಅನ್ನೋದು ಒಂದೊಂದು ಒಂದೊಂದು ಬಿಡಿ ಬಿಡಿಯಾಗಿ ನಿಮ್ಗೆ ಹೇಳಿದೀನಿ. ಸೊ ಈಸಿಯಾಗಿ ನಿಮ್ಗೆ ನೋಡಿದ ತಕ್ಷಣ ಇವೆಲ್ಲ ಬೇರೆ ಬೇರೆ ವಾಲ್ವ್ಗಳನ್ನೂ ಇದೇ ರೀತಿ ಸಾಮಾನ್ಯವಾಗಿ ಪಾರ್ಟ್ಸ್ಗಳು ಬರೋದನ್ನ ನೀವು ಮುಂದೆ ನೋಡ್ತಾ ಹೋಗ್ತೀವಿ.
ಗೇಟ್ ವಾಲ್ವ್ ನಲ್ಲಿ ಇಟ್ ಇಸ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ವಾಲ್ವ್. ಗೇಟ್ ವಾಲ್ವ್ ಸಾಮಾನ್ಯವಾಗಿ ಇದನ್ನ ನಾವು ಯೂಸ್ ಮಾಡ್ತೀವಿ. ಇದರಲ್ಲೂ ಕೂಡ ಕೆಲವು ಡಿಫೆಕ್ಟ್ಸ್ ಬರುತ್ತೆ, ಕಾಮನ್ ಡಿಫೆಕ್ಟ್ಸ್ ಇನ್ ದ ವರ್ಕಿಂಗ್ ಆಫ್ ಗೇಟ್ ವಾಲ್ವ್ಸ್. ಅದು ಕಾರಣಗಳೇನು, ಅದನ್ನ ಹೇಗೆ ರಿಪೇರಿ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಾ ವಾಟರ್ ಫ್ಲೋಯಿಂಗ್ ಫ್ರಮ್ ಅರೌಂಡ್ ದ ಸ್ಟಫಿಂಗ್ ಬಾಕ್ಸ್. ಆ ಸ್ಟಫಿಂಗ್ ಬಾಕ್ಸ್ ಅಂತ ತೋರಿಸ್ತೇ, ಅದು ಸುತ್ತ ಏನಾದ್ರು ನೀರು ಸುರಿತಾ ಇದ್ರೆ ಏನ್ ರೀಸನ್ ಇರುತ್ತೆ, ಪ್ಯಾಕಿಂಗ್ ಡ್ರೈ ಆಗುತ್ತೆ, ಡಿಫೆಕ್ಟಿವ್ ಪ್ಯಾಕಿಂಗ್, ಪ್ಯಾಕಿಂಗ್ ಅಲ್ಲಿ ಸರಿ ಇರಲ್ಲ. ಏನ್ ಮಾಡ್ಬೇಕು, ಪ್ಯಾಕಿಂಗ್ ಅನ್ನ ನೀನು ರಿನ್ಯೂ ದ ಪ್ಯಾಕಿಂಗ್ ವಿತ್ ಅಸ್ಬೆಸ್ಟಸ್ ಎಂಪ್ ಅಂಡ್ ವಾಟರ್ ಪಂಪ್ ಗ್ರೀಸ್ ಅನ್ನ ಅಪ್ಲೈ ಮಾಡ್ಬೇಕು, ಪ್ಯಾಕಿಂಗ್ ಅನ್ನ ರಿನ್ಯೂ ಮಾಡ್ಬೇಕು. ವಾಲ್ವ್ ಆಲ್ ಟರ್ನ್ ಆನ್ ಅಂಡ್ ಆಫ್, ಹಿಂಗ್ ತಿರ್ಗಿಸಿದ್ರೆ ತುಂಬಾ ಟೈಟ್, ತಿರ್ಗಿಸ್ಲಿಕ್ಕೆ ಆಗಲ್ಲ, ಓಪನ್ ಮಾಡಕ್ಕಾಗಲ್ಲ, ಕ್ಲೋಸ್ ಮಾಡಕ್ಕಾಗಲ್ಲ. ಕಾರಣ ಏನಿರುತ್ತೆ ಮಕ್ಕಳೇ, ಗ್ಲ್ಯಾಂಡ್ ನಟ್ ಲೂಸ್, ಗ್ಲ್ಯಾಂಡ್ ನಟ್ ಅಂತಿತ್ತಲ್ಲ ಅಲ್ಲಿ ಅದು ಲೂಸ್ ಆಗಿರುತ್ತೆ. ಸ್ಟಫಿಂಗ್ ಬಾಕ್ಸ್ ಡ್ರೈ ಆಗಿರುತ್ತೆ ಅಥವಾ ಸ್ಪಿಂಡಲ್ ಬೆಂಟ್ ಆಗಿರುತ್ತೆ. ಏನ್ ಮಾಡ್ಬೇಕು, ರೆಮಿಡಿ ಏನು, ಟೈಟ್ ಅಂದ ಗ್ಲ್ಯಾಂಡ್ ನಟ್, ಗ್ಲ್ಯಾಂಡ್ ನಟ್ ಅನ್ನ ಏನ್ ಮಾಡ್ಬಿಡಕ್ ನಾವಿಲ್ಲಿ ಟೈಟ್ ಮಾಡ್ಬೇಕು. ಮತ್ತೆ ಪ್ಯಾಕಿಂಗ್ ಅನ್ನ ಏನ್ ಮಾಡ್ಬೇಕು, ಹೊಸದಾಗ ಹಾಕ್ಬೇಕು. ಸೊ ಅಲ್ಲಿ ಒಂದು ಡ್ರಾಪ್ ಲಿಟ್ಲ ಆಯಿಲ್ ಅನ್ನ ಸ್ಟಫಿಂಗ್ ಬಾಕ್ಸ್ ಒಳಗಡೆ ನಾವು ಆಯಿಲ್ ಅಥವಾ ಗ್ರೀಸ್ ಅನ್ನ ಹಾಕ್ಬೇಕು. ಸೊ ಇದು ರೆಮಿಡಿ, ಇದು ಗೇಟ್ ವಾಲ್ ಅಲ್ಲಿ ಬರ್ತಕ್ಕಂತ ಪ್ರಾಬ್ಲಮ್. ಸ್ಪಿಂಡಲ್ ರೊಟೇಟ್ ಕಂಟಿನ್ಯೂಸ್ಲಿ ವೆನ್ ಟರ್ನ್ಡ್ ಆನ್ ದಟ್ ಗೇಟ್ ವಾಲ್ ಡಸ್ ನಾಟ್ ಕ್ಲೋಸ್. ಸುಮ್ಮನೆ ತಿರುಗ್ತಾ ಇರತ್ತೆ, ತಿರುಗ್ತಾನೆ ಇರ್ತದೆ ವೀಲು ಕಂಟಿನ್ಯೂಸ್ ಆಗಿ, ಟೈಟೇ ಆಗಲ್ಲ. ಸೊ ಏನಾಗಿರುತ್ತೆ ಕಾರಣ, ಸ್ಪಿಂಡಲ್ ಥ್ರೆಡ್ ಬ್ಯಾಡ್ಲಿ ವರ್ನ್ ಔಟ್. ಸ್ಪಿಂಡಲ್ ಒಳಗಡೆ ಥ್ರೆಡ್ಸ್ ಇರುತ್ತಲ್ಲ ಮಕ್ಕಳ, ಸಂಪೂರ್ಣವಾಗಿ ವರ್ನ್ ಔಟ್ ಆಗಿರುತ್ತೆ. ಇದನ್ನ ನಿಮ್ಗೆ ತೋರಿಸ್ತೀನಿ ನಾನು ಅಸೆಂಬ್ಲಿ ಸೆಕ್ಷನ್ ಅಲ್ಲಿ ಅಸೆಂಬಲ್ ಮಾಡುವಾಗ. ಏನ್ ಮಾಡ್ಬೇಕು, ಸ್ಪಿಂಡಲ್ ಅನ್ನ ರೀಪ್ಲೇಸ್ ಮಾಡ್ಬೇಕು, ಅಥವಾ ಯಾವ ಪಾರ್ಟ್ ವಾರ್ನ್ ಔಟ್ ಆಗಿದೆ, ಸೌದ್ ಹೋಗಿದೆ, ಆ ಪಾರ್ಟ್ ಅನ್ನ ಬದಲಾವಣೆಯನ್ನು ನಾವು ಮಾಡಬೇಕಾಗುತ್ತೆ. ಆ ಪಾರ್ಟ್ ನ ಬದಲಾವಣೆಯನ್ನ ನಾವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ರೆ ಎರಡನೇ ವಾಲ್ ಬಂದು ಗ್ಲೋ ವಾಲ್ವ್. ಗೇಟ್ ವಾಲೇ ಬೇರೆ, ಫುಲ್ಲಿ ಓಪನ್ ಆರ್ ಫುಲ್ಲಿ ಕ್ಲೋಸ್ಡ್ ಕಂಡೀಷನ್ಸ್, ಪಾರ್ಟ್ಸ್ ಅನ್ನ ನೋಡಿದ್ವಿ, ಫಂಕ್ಷನ್ಸ್ ಅನ್ನ ನೋಡಿದ್ವಿ, ಅದರದು ಪ್ರಾಬ್ಲಮ್ಸ್ ಅನ್ನ ನೋಡಿದ್ವಿ, ಕಾರಣ ನೋಡಿದ್ವಿ, ರೆಮಿಡಿ ನೋಡಿದ್ವಿ. ಈಗ ಬನ್ನಿ ಗ್ಲೋ ವಾಲ್ವ್ ಅನ್ನ ನೋಡೋಣ. ಗ್ಲೋ ವಾಲ್ವ್ಸ್ ಆರ್ ವೈಡ್ಲಿ ಯೂಸ್ಡ್ ಇನ್ ಮೋಸ್ಟ್ ಪೈಪಿಂಗ್ ಸಿಸ್ಟಮ್ ಆರ್ ಕಂಟ್ರೋಲಿಂಗ್ ಏರ್, ಸ್ಟೀಮ್ ಅಂಡ್ ವಾಟರ್. ನೋಡಿ, ಈ ಗ್ಲೋ ವಾಲ್ವ್ ಅನ್ನ ಸಾಮಾನ್ಯವಾಗಿ ಪೈಪ್ ಅಂಡ್ ಪೈಪಿಂಗ್ ಸಿಸ್ಟಮ್ ಎಲ್ಲಿ ಬಳಸ್ತಾರೆ, ಏರ್ ಇರ್ಬೋದು, ಆಯಿಲ್ ಇರ್ಬೋದು, ಸ್ಟೀಮ್ ಇರ್ಬೋದು, ವಾಟರ್ ಇರ್ಬೋದು, ಅಲ್ಲಿ ಗ್ಲೋ ವಾಲ್ವ್ ಅನ್ನ ನಾವು ಸಾಮಾನ್ಯವಾಗಿ ಬಳಸ್ತೀವಿ. ದಿಸ್ ಈಸ್ ಗ್ಲೋ ವಾಲ್ವ್. ದ ಬಾಡಿ ನೋಡಿ, ಅದು ಗ್ಲೋಬ್ ಶೇಪ್ ಇದೆ ಬಾಡಿ. ಗ್ಲೋ ವಾಲ್ವ್ ಇಸ್ ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಇನ್ ಮೋಸ್ಟ್ ಪೈಪಿಂಗ್, ಆಲ್ಮೋಸ್ಟ್ ಪೈಪಿಂಗ್ ಸಿಸ್ಟಮ್ ಫಾರ್ ಕಂಟ್ರೋಲಿಂಗ್ ಏರ್, ಸ್ಟೀಮ್, ಲಿಕ್ವಿಡ್ ಎಕ್ಸೆಟ್ರಾ. ಈ ಗ್ಲೋ ವಾಲ್ವ್ ಇಟ್ ಈಸ್ ಸೋ ಕಾಲ್ಡ್ ಬಿಕಾಸ್ ಆಫ್ ವೈ ದ ಸೇಪ್ ಆಫ್ ಇಟ್ಸ್ ಬಾಡಿ. ಯಾಕೆ ಇದನ್ನ ಗ್ಲೋ ವಾಲ್ವ್ ಅಂತ ಕರಿತೀವಿ ಅಂದ್ರೆ, ಬಾಡಿ ಸೇಪ್ ಏನಿದೆ ಅದು ಗ್ಲೋಬ್ ಸೇಪ್ ಇದೆ. ದ ವಾಲ್ವ್ ಈಸ್ ಸೂಟಬಲ್ ಫಾರ್ ಫ್ಲೋ ಕಂಟ್ರೋಲ್. ನೋಡಿ, ಗೇಟ್ ಅಲ್ಲಿ ಓಪನ್ ಕ್ಲೋಸ್, ಇಲ್ಲಿ ಲೋಹನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಬೇಕಾ ಜಾಸ್ತಿ ಬೇಕಾ, ಆ ರೀತಿ. ದ ಪ್ಲಾಸ್ಟ್ ಡಿಸ್ಕ್, ದ ಫ್ಲಾಟ್ ಡಿಸ್ಕ್ ಟ್ರಾವೆಲ್ಸ್ ಓನ್ಲಿ ಎ ಶಾರ್ಟ್ ಡಿಸ್ಟೆನ್ಸ್ ಫ್ರಮ್ ದ ಫುಲ್ಲಿ ಓಪನ್ ಟು ದ ಫುಲ್ಲಿ ಕ್ಲೋಸ್ಡ್ ಪೊಸಿಷನ್. ಅಲ್ಲಿ ಒಂದು ಫ್ಲಾಟ್ ಡಿಸ್ಕ್ ಇರುತ್ತೆ, ಅದ ಟ್ರಾವೆಲ್ ಆಗುತ್ತೆ. ನೀವು ಯಾವ ರೀತಿ ಓಪನ್, ಯಾವ ರೀತಿ ಫುಲ್ಲಿ ಓಪನ್ಡ್ ಫುಲ್ಲಿ ಕ್ಲೋಸ್ಡ್ ಪೊಸಿಷನ್ಸ್ ಗ ಅದು ಸೆಟ್ ಆಗ್ತಾ ಹೋಗುತ್ತೆ. ದ ಇನ್ಕಮಿಂಗ್ ಪ್ರೆಷರ್ ಆಫ್ ದ ವಾಟರ್ ಈಸ್ ಯೂಶುವಲಿ ಅಂಡರ್ ದ ಸೀಟ್. ಏನು ಒಳಗಡೆ ಬರುತ್ತೆ ಅದು ಆ ಸೀಟ್ ಕೆಳಗಡೆ ಟ್ರಾವೆಲ್ ಆಗ್ತಾ ಹೋಗುತ್ತೆ. ದ ಡೈರೆಕ್ಷನ್ ಆಫ್ ಫ್ಲೋ ಇಸ್ ಆಲ್ವೇಸ್ ಇಂಡಿಕೇಟೆಡ್ ಬೈ ಹ್ಯಾರೋ ಆನ್ ದ ಸೈಡ್ ಆಫ್ ದಿ ವಾಲ್ವ್. ವಾಲ್ವ್ ಸೈಡ್ ಮೇಲೆ ಒಂದು ಹ್ಯಾರೋ ಅನ್ನ ಕೊಟ್ಟಿರ್ತಾರೆ. ನೋಡಿ, ಇದು ಗ್ಲೋಬ್ ಸೇಫ್, ಇಲ್ಲಿ ಒಳಗಡೆ ಎಂಟ್ರಿ. ಇದು ಪ್ಲಾನ್ ಜಾಯಿಂಟ್ ಇದು ಮಾಡಿರ್ತಕ್ಕಂಥದ್ದು ಮಕ್ಕಳೇ. ಇಲ್ಲಿ ಒಳಗಡೆ ಎಂಟ್ರಿ ಆಗುತ್ತೆ, ಈ ಕಡೆಯಿಂದ ಈ ಕಡೆಗೆ ನೀರೇನಾಗುತ್ತೆ, ಫ್ಲೋ ಆಗುತ್ತೆ. ಇದ್ರದ್ದು ಪಾರ್ಟ್ಸ್ ಅನ್ನ ನೋಡೋಣ. ಸೊ ದಿಸ್ ಈಸ್ ಗ್ಲೋ ವಾಲ್ವ್. ನೋಡಿ ಮಕ್ಕಳೇ, ನಾನು ಹೇಳಿದೆ ಸೀಟಿಂಗ್ ಅಂಡರ್ ದ ಸೀಟ್. ಇಲ್ಲಿ ವಾಟರ್ ಎಂಟ್ರಿ ಆದ್ರೆ, ಇಲ್ಲಿ ವಾಟರ್ ಎಂಟ್ರಿ ಆದ್ರೆ ವಾಟರ್ ಹೋಗ್ತಕ್ಕಂಥದ್ದು ಇದರ ಇಲ್ಲಿ ಹೋಗಿ ಇದು ನೀವು ಮೇಲ್ಗಡೆ ಲಿಫ್ಟ್ ಮಾಡಿದ್ರೆ ಇಲ್ಲಿಂದ ಈ ಕಡೆಗೆ ವಾಟರ್ ಏನಾಗುತ್ತೆ, ಫ್ಲೋ ಆಗ್ತಾ ಹೋಗುತ್ತೆ. ನಂಬರ್ ಒನ್ ಇಸ್ ಹ್ಯಾಂಡ್ ವೀಲ್, ನಂಬರ್ ಟೂ ಇಸ್ ಸಾಫ್ಟ್ ಆರ್ ಸ್ಪಿಂಡಲ್, ನಂಬರ್ ತ್ರೀ ಗ್ಲ್ಯಾಂಡ್ ನಟ್. ನೋಡಿ ಇಲ್ಲಿದೆ, ನೋಡಿ ಗ್ಲ್ಯಾಂಡ್ ನಟ್ ಇದು. ನಂಬರ್ ಫೋರ್ ಸ್ಟಫಿಂಗ್ ಬಾಕ್ಸ್ ವಿತ್ ಪ್ಯಾಕಿಂಗ್ಸ್. ನಂಬರ್ ಫೈವ್ ಬೋನೆಟ್ ಅಂತ ಕರಿತೀವಿ ಮಕ್ಕಳೇ ಇದನ್ನ. ನಂಬರ್ ಸಿಕ್ಸ್ ಥ್ರೆಡೆಡ್ ಪೋರ್ಷನ್ಸ್ ಆಫ್ ದ ಸ್ಪಿಂಡಲ್. ನಂಬರ್ ಸೆವೆನ್ ಮೆಟಲ್ ವಾಲ್ವ್ ಅಥವಾ ಡಿಸ್ಕ್ ಹೋಲ್ಡರ್ ವಿತ್ ರಬ್ಬರ್ ವಾಷರ್ಸ್. ನೋಡಿ ಇದೆ, ಇದನ್ನ ನೀವು ರೊಟೇಟ್ ಮಾಡಿದಾಗ ಇದು ಮೇಲೆ ಹೋಗುತ್ತೆ. ಸೊ ಇದು ಈ ಸೀಟ್ ಇಂದ ಕೆಳಗಡೆ ಹಿಂಗ್ ಬಂದು ಹಿಂಗ್ ಪಾಸ್ ಆಗಿ ಮತ್ತೆ ಈ ಕಡೆಯಿಂದ ಈ ಎಂಟರಲ್ಲಿ ಒಳಗಡೆ ನುಗ್ಗುತ್ತೆ, ಒಂಬತ್ತರಲ್ಲಿ ಹೊರಗಡೆಗೆ ಔಟ್ ಆಗುತ್ತೆ.
ಸೊ ಇನ್ಲೆಟ್ ಎಂಟೇನಿದೋ ಇನ್ಲೆಟ್, ಒಂಬತ್ತೇನಿದೋ ಔಟ್ಲೆಟ್, ಒಂಬತ್ತಿರ್ತಕ್ಕಂಥದ್ದು ಔಟ್ಲೆಟ್, ಇದು ಬರ್ತಕ್ಕಂತ ನೋಡಿ ಅಂಡರ್ ದ ಸೀಟ್. ಸೊ ಎಷ್ಟು ಬೇಕು ಫ್ಲೋನ ನಾವು ಆ ರೀತಿ ಕಂಟ್ರೋಲ್ ನಾವು ಮಾಡಬಹುದು. ವಾಲ್ವ್ ಸೀಟ್ ಹತ್ತನೇದೇನು, ದಿಸ್ ಇಸ್ ವಾಲ್ವ್ ಸೀಟ್, ಇದ್ರ ಕೆಳಗಡೆನೆ ಫ್ಲೋ ಆಗ್ತಕ್ಕಂಥದ್ದು. ಗ್ಲೋಬ್ ಸೇಪ್ಡ್ ಬಾಡಿ ಎನ್ನೊಂದೇನಿದೆ, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಗ್ಲೋಬ್ ವಾಲ್ವ್ ಅಂತ ನಾವು ಕರಿತೀವಿ. ಈ ಗ್ಲೋಬ್ ವಾಲ್ವ್, ದ ಗ್ಲೋಬ್ ಸೇಪ್ಡ್ ಬಾಡಿ ಆಫ್ ದ ವಾಲ್ವ್ ಎಸ್ ಎ ಪಾರ್ಟಿಷನ್ ಇನ್ ಇಟ್, ಇದರೊಳಗಡೆ ಪಾರ್ಟಿಷನ್ ಇದೆ. ದಿಸ್ ಪಾರ್ಟಿಷನ್ ಕ್ಲೋಸ್ ಆಫ್ ಇನ್ಲೆಟ್ ಸೈಡ್ ಆಫ್ ದ ವಾಲ್ವ್ ಫ್ರಮ್ ದ ಔಟ್ಲೆಟ್ ಸೈಡ್. ಈ ಪಾರ್ಟಿಷನ್ ನೋಡಿ ಇಲ್ಲಿ, ನಿಮ್ಗೆ ಈ ಚಿತ್ರದಲ್ಲಿ ಎಂಟರಿಂದ ಇನ್ಲೆಟ್ ಆಗುತ್ತಲ್ಲ ಮಕ್ಕಳು, ಇಲ್ಲಿ ಒಂದು ಪಾರ್ಟಿಷನ್ ಮಾಡಿದ್ದಾರೆ, ಇದೇನಾಗುತ್ತೆ ಕ್ಲೋಸ್ ಆಗುತ್ತೆ. ಇದನ್ನ ಓಪನ್ ಮಾಡಿದಾಗ ನೋಡಿ ಇಲ್ಲಿ ಹ್ಯಾರೋ ಮಾರ್ಕ್ ಅನ್ನ ತೋರಿಸಿದ್ದಾರೆ, ಈಗ ಹೋಗಿ ಔಟ್ಲೆಟ್ ಸೈಡ್ಗೆ ಫ್ಲೋ ಸ್ಟಾರ್ಟ್ ಆಗುತ್ತೆ. ದ ಅಪ್ಪರ್ ಸೈಡ್ ಆಫ್ ದ ಓಪನಿಂಗ್ ಇಸ್ ಗ್ರೌಂಡ್ ಸ್ಮೂತ್, ಇದು ಒಳಗಡೆಗೆ ಸ್ಮೂತ್ ಆಗಿ ಫಿನಿಶಿಂಗ್ ಅನ್ನ ಮಾಡಿರೋದನ್ನ ನಾವು ಕಾಣಬಹುದು. ರಬ್ಬರ್ ಡಿಸ್ಕ್ ಆರ್ ಎ ಮೆಟಾಲಿಕ್ ಡಿಸ್ಕ್ ಇಸ್ ಅಟ್ಯಾಚ್ ಟು ದ ಎಂಡ್ ಆಫ್ ದ ಸ್ಟೆಮ್ ವಿಚ್ ಪ್ರೆಸ್ ಡೌನ್ ಅಗೇನ್ಸ್ಟ್ ದ ಸ್ಮೂತ್ ಓಪನಿಂಗ್ ಒನ್ ದ ಹ್ಯಾಂಡಲ್ ಇಸ್ ಕ್ಲಾಕ್ ವೈಸ್ ದಿಸ್ ಕ್ಲೋಸಸ್ ದ ವಾಲ್ವ್ ಅಂಡ್ ಸ್ಟಾಪ್ ದ ಫ್ಲೋ. ನೋಡಿ ಇದನ್ನ ನೀವು ಏನ ಹ್ಯಾಂಡಲ್ ವೀಲ್ ಅನ್ನ ಕ್ಲಾಕ್ ವೈಸ್ ಟರ್ನ್ ಮಾಡ್ತಾ ಇದ್ದಾಗೇನೆ ಆ ರಬ್ಬರ್ ಡಿಸ್ಕ್ ಇಲ್ಲಿ ಸೀಟ್ ವಾಲ್ವ್ ಏಳನೇದು ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ಸೆವೆನ್ ನಂಬರ್ ಇದು ಕೆಳಗಡೆ ವಾಲ್ವ್ ಸೀಟ್ ಇರುತ್ತೆ. ಈ ರಬ್ಬರ್ ಡಿಸ್ಕ್ ಏನ್ ಮಾಡುತ್ತೆ, ಇದನ್ನ ಬಂದು ಕ್ಲೋಸ್ ಮಾಡುತ್ತೆ, ವಾಟರ್ ಫುಲ್ಲಿ ಸ್ಟಾಪ್ ಆಗುತ್ತೆ, ವಾಟರ್ ಫ್ಲೋ ಆಗೋದು ಸ್ಟಾಪ್ ಆಗುತ್ತೆ. The top of the housing allowed out to receive some packing material. This packing should be replaced if the valve begins to leak between the packing net and the valve stem. ಇದನ್ನ ಹೇಳಿದೆ ನಾನು ಗೇಟ್ ವಾಲ್ವ್ ನೋಡಿ, ಇಲ್ಲಿ ಇಲ್ಲಿ ನೋಡಿ ಪ್ಯಾಕಿಂಗ್ ಸಿಸ್ಟಮ್ ಇದೆಯಲ್ಲ, ಇಲ್ಲಿ ಮೂರು ಮತ್ತೆ ನಾಲ್ಕು ಸ್ಟಪಿಂಗ್ ಬಾಕ್ಸ್, ಅದರಲ್ಲಿ ಪ್ಯಾಕಿಂಗ್ ಮೆಟೀರಿಯಲ್, ಅಲ್ಲಿ ಏನಾರ ಲೀಕೇಜ್ ಇದ್ರೆ ಅಲ್ಲಿ ಪ್ಯಾಕಿಂಗ್ ಮೆಟೀರಿಯಲ್ಸ್ ನ ರಿನ್ಯೂ ಮಾಡಬೇಕು. ಹೊಸದಾಗಿ ನಾವೇನ್ ಮಾಡಬೇಕಾಗುತ್ತೆ, ಪ್ಯಾಕಿಂಗ್ ಮೆಟೀರಿಯಲ್ಸ್ ನ ಹಾಕ್ಬೇಕಾಗುತ್ತೆ. ಸೊ ಅವಾಗ ಲೀಕೇಜ್ ಅನ್ನ ನಾವು ವಾಯ್ಡ್ ಅನ್ನ ಮಾಡಬಹುದು. ನಾವು ಕಮ್ ಟು ಅನದರ್ ಒನ್ ವಾಲ್ವ್, ಇಸ್ ಕಾಲ್ಡ್ ನೀಡಲ್ ವಾಲ್ವ್. ಏನಂತ ಕರಿತೀವಿ, ನೀಡಲ್ ವಾಲ್ವ್. ಗೇಟ್ ವಾಲ್ವ್ ಆಯ್ತು, ಗ್ಲೋಬಲ್ ವಾಯ್ತು, ಕಮ್ ಟು ನೀಡಲ್ ವಾಲ್ವ್. ದ ನೀಡಲ್ ವಾಲ್ವ್ ರಿಸೆಂಬಲ್ ದ ಗ್ಲೋಬ್ ವಾಲ್ವ್ ಇನ್ ಔಟ್ವರ್ಡ್ ಅಪಿರಿಯನ್ ಅಂಡ್ ಇಸ್ ಯೂಸ್ ಟು ಒಪ್ಟೈ ಫೈನ್ ಡಿಗ್ರಿ ಆಫ್ ಕಂಟ್ರೋಲ್ ಓವರ್ ದ ಫ್ಲೋ ಇನ್ ದ ಪೈಪ್ ಲೈನ್. ನೋಡಿ ಈ ನೀಡಲ್ ವಾಲ್ವ್ ಹೊರಗಡೆಯಿಂದ ನೋಡೋದಕ್ಕೆ ಮಕ್ಕಳೇ ನಿಮ್ಗೆ ಗ್ಲೋಬ್ ವಾಲ್ವ್ ರೀತಿನೇ ಕರೀತದೆ ಕಾಣುತ್ತೆ, ಆದ್ರೆ ಒಳಗಡೆ ಏನಿರುತ್ತೆ, ನೀಡಲ್ ಅನ್ನ ಬಳಸಿರ್ತಾರೆ. ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಫ್ಲೋನ ಫೈನ್ ಕಂಟ್ರೋಲ್, ನಮಗೆ ತುಂಬಾ ಅಕ್ಯುರೇಟ್ ಆಗಿ ವಾಟರ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಈ ನೀಡಲ್ ವಾಲ್ವ್ ಅನ್ನ ಯೂಸ್ ಮಾಡ್ತೀವಿ. ದ ಫೈನ್ ಕಂಟ್ರೋಲ್ ಇಸ್ ಅಚೀವ್ಡ್ ಬೈ ಮೀನ್ಸ್ ಆಫ್ ಟೇಪರ್ ನೀಡಲ್. ನೋಡಿ ಇಲ್ಲಿದೆ ಮಕ್ಕಳೇ, ನೋಡಿ ಇಲ್ಲಿ ನಿಮ್ಗೆ ಕೋನ್ ಸೇಪ್ ಟೇಪರ್ ಇದೆ ನೋಡಿ, ಇದು ಗ್ಲೋಬ್ ತರನೇ ಇದೆ, ಒಳಗಡೆ ಇರ್ತಕ್ಕಂಥದ್ದು ಮಾತ್ರ ಈ ನೀಡಲ್. ಇಲ್ಲಿ ಸೆಕ್ಷನ್ ಮಾಡಿ ತೋರಿಸಿದೀನಿ, ಇದು ಎಷ್ಟು ಅಕ್ಯುರೇಟ್ ಆಗಿ ನೀರನ್ನ ಫ್ಲೋನ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಮಕ್ಕಳೇ, ಇಟ್ ಇಸ್ ದ ಬೆಸ್ಟ್ ಒನ್ ಫಾರ್ ಕಂಟ್ರೋಲ್ ಇನ್ ದ ಫ್ಲೋ. ಯಾವ ವಾಲ್ವ್? ನೀಡಲ್ ವಾಲ್ವ್. ಇನ್ನೊಂದು ಮಕ್ಕಳೇ, ಬಟರ್ಫ್ಲೈ ವಾಲ್ವ್ ಅಂತ ಒಂದಿದೆ, ಇದು ಕೂಡ ವಾಟರ್ ಪೈಪಿಂಗ್ ಸಿಸ್ಟಮ್ ನಲ್ಲಿ ಈ ವಾಲ್ವ್ ಅನ್ನ ಯೂಸ್ ಮಾಡ್ತೀವಿ. ಇದು ಹೇಗಪ್ಪ ಅಂದ್ರೆ ನೋಡಿ, ಇದು ಬಟರ್ಫ್ಲೈ ವಾಲ್ವ್. ಬಟರ್ಫ್ಲೈ ವಾಲ್ವ್ ಇಸ್ ಎ ಕ್ವಾರ್ಟರ್ ಟರ್ನ್ ರೋಟೇಷನಲ್ ಮೋಷನ್ ವಾಲ್ವ್ ದಟ್ ಇಸ್ ಯೂಸ್ ಟು ಸ್ಟಾಪ್ ಅಂಡ್ ರೆಗ್ಯುಲೇಟ್ ಅಂಡ್ ಸ್ಟಾರ್ಟ್ ದ ಫ್ಲೋ. ಸ್ಟಾಪ್ ಮಾಡಬಹುದು, ವಾಟರ್ ಅನ್ನ ರೆಗ್ಯುಲೇಟ್ ಮಾಡಬಹುದು, ಫ್ಲೋ ಅನ್ನ ಮಾಡಬಹುದು. ಬಟರ್ಫ್ಲೈ ವಾಲ್ವ್ ಆಸ್ ಎ ಡಿಸ್ಕ್, ನೋಡಿ ಇಲ್ಲಿ ಒಂದು ಡಿಸ್ಕ್ ಇದೆ ವಿಚ್ ಇಸ್ ಮೌಂಟೆಡ್ ಅನ್ ಎ ರೊಟೇಟಿಂಗ್ ಸಾಫ್ಟ್, ಇಲ್ಲಿ ಒಂದು ರೊಟೇಟಿಂಗ್ ಸಾಫ್ಟ್ ಇದನ್ನ ಅಟ್ಯಾಚ್ ಮಾಡಿರ್ತಾರೆ. ವೆನ್ ದ ಬಟರ್ಫ್ಲೈ ವಾಲ್ವ್ ಇಸ್ ಫುಲ್ಲಿ ಕ್ಲೋಸ್ ದ ಡಿಸ್ಕ್ ಕಂಪ್ಲೀಟ್ಲಿ ಬ್ಲಾಕ್ಸ್ ದ ಲೈನ್, ಇದನ್ನು ಕ್ಲೋಸ್ ಮಾಡಿದ್ರೆ ಲೈನ್ ಅನ್ನ ಬ್ಲಾಕ್ ಮಾಡುತ್ತೆ. ಇದು ಯಾವ ರೀತಿ ಇರುತ್ತದೆ, ಯಾಕೆ ಇದಕ್ಕೆ ಬಟರ್ಫ್ಲೈ ಬಟರ್ಫ್ಲೈ ಅನ್ನೋದಕ್ಕೆ ಡಿಸ್ಕ್. ದಿಸ್ ವಾಲ್ವ್ ಕನ್ಸಿಸ್ಟಿಂಗ್ ಆಫ್ ಎ ರೊಟೇಟಿಂಗ್ ಸರ್ಕ್ಯುಲಾರ್ ಡಿಸ್ಕ್ ಪ್ಲೇಟ್, ಇಲ್ಲಿದೆ ನೋಡಿ ಈ ರೊಟೇಟಿಂಗ್ ಸರ್ಕ್ಯುಲಾರ್ ಡಿಸ್ಕ್ ಪ್ಲೇಟ್ ಆರ್ ಎ ಪೈರ್ ಆಫ್ ಇಂಡ್ ಸೆಮಿ ಸರ್ಕ್ಯುಲರ್ ಪ್ಲೇಟ್ಸ್, ಎರಡು ಒಂದು ಸೆಮಿ ಸರ್ಕ್ಯುಲರ್ ಪ್ಲೇಟ್ಸ್ ಇರುತ್ತೆ. ಅಟ್ಯಾಚ್ ಟು ಎ ಟ್ರಾನ್ಸ್ವರ್ಸ್ ದ ಸ್ಪಿಂಡಲ್ ಅಂಡ್ ಮೌಂಟೆಡ್ ಇನ್ಸೈಡ್ ಎ ಪೈಪ್ ಇನ್ ಟು ರೆಗ್ಯುಲೇಟ್ ಆರ್ ಪ್ರಿವೆಂಟ್ ದ ಫ್ಲೋ. ವಾಟರ್ ನ ರೆಗ್ಯುಲೇಟ್ ಮಾಡಲಿಕ್ಕೆ, ವಾಟರ್ ನ ಸ್ಟಾಪ್ ಮಾಡಲಿಕ್ಕೆ ಬಟರ್ಫ್ಲೈ ವಾಲ್ವ್ ಕೂಡ ನಾವು ಈ ಪೈಪಿಂಗ್ ಸಿಸ್ಟಮ್ ನಲ್ಲಿ ಯೂಸ್ ಮಾಡ್ತೀವಿ. ಮಕ್ಕಳು ಈ ಗ್ಲೋಬಾಲ್ ಅಡ್ವಾಂಟೇಜಸ್ ನೋಡೋಣ. ವಾಟ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಗ್ಲೋಬಾಲ್? ಕ್ರಿಟಿಕಲ್ ಪಾರ್ಟ್ ಸಚ್ ಆಸ್ ವಾಷರ್, ಸೀಟ್ ಅಂಡ್ ಪ್ಯಾಕಿಂಗ್ ಕೆನ್ ಬಿ ರೀಪ್ಲೇಸ್ಡ್. ಈ ಗ್ಲೋಬಾಲ್ದು ಅಡ್ವಾಂಟೇಜಸ್ ಅಂದ್ರೆ ಕೆಲವು ಪಾರ್ಟ್ಸ್ ಅನ್ನ ಈಸಿಯಾಗಿ ನಾವ್ ಏನ್ ಮಾಡಬಹುದು, ಈ ವಾಸರ್ ಇರ್ಬೋದು, ವಾಲ್ವ್ ಸೀಟ್ ಇರ್ಬೋದು, ಪ್ಯಾಕಿಂಗ್ ಮೆಟೀರಿಯಲ್ಸ್ ಇರ್ಬೋದು, ಈಸಿಯಾಗಿ ರಿಪ್ಲೇಸ್ ಮಾಡಬಹುದು. ದ ವಾಲ್ವ್ ಪರ್ಮಿಟ್ಸ್ ಅಕ್ಯುರೇಟ್ ಕಂಟ್ರೋಲ್ ಆಫ್ ದ ಫ್ಲೋ ವಾಟರ್, ಅಕ್ಯುರೇಟ್ ಆಗಿ
ಫ್ಲೋನ ನಾವು ಕಂಟ್ರೋಲ್ ಮಾಡಬಹುದು. ದ ವಾಲ್ವ್ ಕ್ಯಾನ್ ಬಿ ಯೂಸ್ಡ್ ರಿಪೀಟೆಡ್ಲಿ ಬಿಕಾಸ್ ಇಟ್ ಕ್ಯಾನ್ ಬಿ ರಿಪೇರ್ಡ್ ಈಸಿಲಿ. ಇದನ್ನ ನಾವು ನೋಡಿ ರಿಪೀಟೆಡ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ, ಎಷ್ಟು ಬೇಕಷ್ಟು ಬಿಡ್ಲಿಕ್ಕೆ, ಓಪನ್ ಮಾಡ್ಲಿಕ್ಕೆ, ಫೈನ್ ಕಂಟ್ರೋಲ್ ಮಾಡಬಹುದು ನೀಡಲ್ ಗ್ಲೋ ವಾಲ್ವ್ ನಲ್ಲಿ ನಾವು. ಹಾಗಾಗಿ ಎಷ್ಟು ಸಲ ನೀವು ಬಳಸಿದ್ರು ರಿಪೇರಿ ಮಾಡೋದು ಈಸಿ ಇರೋದ್ರಿಂದ ಇದನ್ನ ನಾವು ರಿಪೀಟೆಡ್ ಆಗಿ ಫ್ರೀಕ್ವೆಂಟ್ ಆಗಿ ನಾವು ಬಳಸಬಹುದು. ಇಲ್ಲೊಂದು ರೀಸೀಟಿಂಗ್ ಟೂಲ್ ಅಂತ ಬರುತ್ತೆ, ಇದ್ರ ಬಗ್ಗೆ ತಿಳ್ಕೊಂಡು. ಈ ಗ್ಲೋ ವಾಲ್ವ್ ಗೇಟ್ ವಾಲ್ವ್ ಎಲ್ಲ ಸೀಟಿಂಗ್ ಟೂಲ್ ಇರುತ್ತೆ, ಸೀಟ್ ವಾಲ್ವ್ ಸೀಟ್ ಅಂತ ಕರೀತೆ. ಅಲ್ಲಿ ಏನಾಗಿರುತ್ತೆ ಅಂದ್ರೆ ಈ ವಾಟರ್ ನಲ್ಲಿ ಸ್ಕೇಲ್ಸ್ ಬರ್ತಕ್ಕಂಥದ್ದು, ಡಸ್ಟ್ ಪಾರ್ಟಿಕಲ್ಸ್ ಬರ್ತಕ್ಕಂಥದ್ದು, ಸ್ಕೇಲ್ ಫಾರ್ಮೇಶನ್ಸ್ ಆಗಿ ಆ ರಬ್ಬರ್ ಬಂದು ಏನಾಗ್ಬೇಕು, ಕ್ಲೋಸ್ ಆಗ್ಬೇಕಲ್ಲ, ಸರಿಯಾಗಿ ಕ್ಲೋಸ್ ಆಗಲ್ಲ. ನೀವು ಎಷ್ಟೇ ಟೈಟ್ ಮಾಡಿದ್ರು ವಾಟರ್ ತೊಟ್ಟ 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 ಲೀಕೇಜ್ ಆಗ್ತಾ ಇರುತ್ತೆ ಅಥವಾ ಫ್ಲೋ ಆಗ್ತಾ ಇರುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕಾಗುತ್ತೆ, ವಾಲ್ವ್ ಸೀಟ್ ಅನ್ನು ಕ್ಲೀನ್ ಮಾಡ್ಬೇಕು. ಅದಕ್ಕೆ ಒಂದು ಟೂಲ್ ಬೇಕು, ಅದನ್ನೇ ನಾವೇನಂತ ಕರಿತೀವಿ, ರೀಸೀಟಿಂಗ್ ಟೂಲ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ರೀಸೀಟಿಂಗ್ ಟೂಲ್. ದಿಸ್ ಈಸ್ ಯೂಸ್ಡ್ ಟು ಲೆವೆಲ್ ಅಂಡ್ ಕ್ಲೀನ್ ದ ವಾಲ್ವ್ ಸೀಟ್ ಏರಿಯಾ. ನಾನು ಹೇಳಿದೆ ಯಾಕೆ ಅಲ್ಲಿ ಎಲ್ಲ ಸ್ಕೇಲ್ ಕಟ್ಕೊಂಡಿರುತ್ತಲ್ಲ, ರಬ್ಬರ್ ಗ್ಯಾಸ್ಕೆಟ್ ಹೋಗಿ ಕುತ್ಕೊಳ್ಳಲ್ಲ ಸೀಟ್ ಆಗಲ್ಲ, ವಾಲ್ವ್ ಸೀಟು ಸೀಟ್ ಮೇಲೆ ಗ್ಯಾಪ್ ಬಂದ್ಬಿಡುತ್ತೆ ಟೈಟ್ ಮಾಡಿದಾಗ, ವಾಲ್ವ್ ಲೀಕೇಜ್ ಆಗುತ್ತೆ. ಅದನ್ನ ಕ್ಲೀನ್ ಮಾಡಬೇಕು, ಫ್ಲಾಟ್ ಮಾಡಬೇಕು. ರೀಸೀಟಿಂಗ್ ಟೂಲ್ ಆಸ್ ಎ ಸ್ಟೀಲ್ ಸಾಫ್ಟ್ ವಿತ್ ಎ ವಿತ್ ಅರೌಂಡ್ ಹ್ಯಾಂಡಲ್ ಆನ್ ಒನ್ ಎಂಡ್ ಅಂಡ್ ಕಟ್ಟರ್ ಅಂತ ಆದರೆ ನೋಡಿ, ಇಲ್ಲಿ ಕೆಳಗಡೆ ಕಟ್ಟರ್ಸ್ ಇದೆ, ಇಲ್ಲಿ ಹ್ಯಾಂಡಲ್ ಇದೆ. ಒಳಗಡೆ ಹಾಕಿ ಈ ರೀತಿ ಟೈಟ್ ಮತ್ತೆ ಲೂಸ್ ಮಾಡೋದ್ರ ಮೂಲಕ ನಾವೇನ್ ಮಾಡಬಹುದು, ಕ್ಲೀನ್ ಮಾಡಬಹುದು ವಾಲ್ವ್ ಸೀಟ್ ಅನ್ನ, ಸೀಟ್ ಏರಿಯಾವನ್ನ ಏನ್ ಮಾಡಬಹುದು ನಾವು ಕ್ಲೀನ್ ಮಾಡಬಹುದು. ಇಲ್ಲಿ ಪಾರ್ಟ್ಸ್ ಅನ್ನ ನೋಡ್ಕೊಳ್ಳೋಣ, ಏನೇನ್ ಪಾರ್ಟ್ ಇರುತ್ತೆ ಅಂತ. ಒಂದು ಹ್ಯಾಂಡ್ ವೀಲ್ ಇದೆ ನೋಡಿ ಮಕ್ಳು, ಇದು ಮೇಲ್ಗಡೆ ಇದೆ ಹ್ಯಾಂಡ್ ವೀಲ್. ಸೊ ಅದಾದ್ಮೇಲೆ ಸಾಫ್ಟ್ ಆರ್ ಸ್ಟೆಮ್ ಅಂತ ಕರಿತೀವಿ. ಮೂರನೇದು ಸ್ಪೀಡ್ ಸ್ಕ್ರೂ ಆರ್ ಕಾಲರ್ ಅಂತ ಕರಿತೀವಿ. ನಾಲ್ಕನೇದು ಟೇಪರ್ಡ್ ಅಡಾಪ್ಟರ್ ಕೋನ್, ಇದು ಟೇಪರ್ ಅಡಾಪ್ಟರ್ ಕೋನ್. ಐದನೇದು ಬಂದು ಅದು ಕಟಿಂಗ್ ಟೂಲ್, ಕಟ್ಟರ್ಸ್ ಅಂತ ಕರಿತೀವಿ. ಇದು ಇಂಟರ್ಚೇಂಜಬಲ್ ಕಟ್ಟರ್ಸ್. ದಿಸ್ ಆರ್ ಆಲ್ ದ ಪಾರ್ಟ್ ಆಫ್ ರೀಸೀಟಿಂಗ್ ಟೂಲ್. ರೀಸೀಟಿಂಗ್ ಟೂಲ್ ನಲ್ಲಿ ಮಕ್ಕಳೇ, ಈ ರೀಸೀಟಿಂಗ್ ಟೂಲ್ ದಿಸ್ ಯೂಸ್ ಟು ಲೆವೆಲ್ ಅಂಡ್ ಕ್ಲೀನ್ ದ ವಾಲ್ವ್ ಸೀಟ್ ಏರಿಯಾ. ದ ರೀಸೀಟಿಂಗ್ ಟೂಲ್ ಆಸ್ ಎ ಸ್ಟೀಲ್ ಸಾಫ್ಟ್ ವಿತ್ ಅರೌಂಡ್ ಹ್ಯಾಂಡಲ್ ಆನ್ ಒನ್ ಎಂಡ್ ಅಂಡ್ ಕಟ್ಟರ್ ಆನ್ ದಿ ಅದರ್. ಈಗಾಗಲೇ ಹೇಳಿದ್ದೀನಿ ನಾನು, ರೀಸೀಟಿಂಗ್ ಟೂಲ್ ನಲ್ಲಿ ಮಕ್ಕಳೇ, ದ ಕಟ್ಟರ್ ಕ್ಯಾನ್ ಬಿ ಚೇಂಜ್ ಟು ದಿ ಸೈಜ್ ರಿಕ್ವೈರ್ಡ್ ಅಂಡ್ ಈ ಸೆಲ್ ಡೌನ್ ದ ಸೀಟ್ ಬೈ ಅ ಫೀಟ್ ಸ್ಕ್ರೂ. ಕಟ್ಟರ್ ಅನ್ನ ಸೈಜ್ಗೆ ತಕ್ಕಂತೆ ನಾವೇನ್ ಮಾಡಬಹುದು, ಚೇಂಜ್ ಮಾಡಬಹುದು ಕಟ್ಟರ್ ವೀಲ್ ಅನ್ನ. ಇದನ್ನ ಈಗ ಒಳಗಡೆ ಹಾಕಿ ಈಗ ರೊಟೇಟ್ ಮಾಡೋದು, ರೊಟೇಟ್ ಮಾಡಿದ್ರೆ ಒಳಗಡೆ ಏನಾಗುತ್ತೆ, ಕ್ಲೀನ್ ಆಗ್ತಾ ಹೋಗುತ್ತೆ. ನೋಡಿ ಇದು ಕಟ್ಟರ್ಸ್, ನಿಮ್ಗೆ ರೀಡ್ ಸಿಟಿಂಗ್ ಟೂಲ್ಸ್ ಕಟ್ಟರ್ಸ್ ಅನ್ನ ನಾನು ತೋರಿಸ್ತೀನಿ. ದ ಟೇಪರ್ಡ್ ಅಡಾಪ್ಟರ್ ಇದೆ ಇಲ್ಲಿ, ಕೋನ್ ಹ್ಯಾಸ್ ಥ್ರೆಡ್ ಆನ್ ಬೋತ್ ಸೈಡ್ಸ್ ಅಂಡ್ ಈಸ್ ರಿವರ್ಸಿಬಲ್. ಇದನ್ನ ಏನ್ ಮಾಡಿ, ಇದು ಟೇಪರ್ ಥ್ರೆಡ್ ಇದೆ, ಇದು ರಿವರ್ಸಿಬಲ್ ಇದೆ. ದ ಥ್ರೆಡ್ಸ್ ಆನ್ ಒನ್ ಸೈಡ್ ಆಫ್ ದ ಅಡಾಪ್ಟರ್ ಫ್ರಮ್ 3/8 × 1/4 inch ವರೆಗೂ ನಾವೇನ್ ಮಾಡಬಹುದು, ಅಡಾಪ್ಟರ್ ಇರುತ್ತೆ ಇದು ಸೈಜಸ್. ದ ರೀಸೀಟಿಂಗ್ ಟೂಲ್ ಆಸ್ ಎ 3 or 4 different ಕಟ್ಟರ್ಸ್, ಬೇರೆ ಬೇರೆ ಕಟ್ಟರ್ಸ್ ಇರುತ್ತದೆ. 3/8, ಹಾಫ್ ಎನ್ ಇಂಚ್, 3/4 inch ಅಂಡ್ 1 inch, ಈ ರೀತಿ ಆ ಕಟ್ಟರ್ಸ್. ಇದು ಇದನ್ನ ನಾವು ಕಟ್ಟರ್ಸ್ ಅಂತ ಕರೀತೀವಿ. ನೋಡಿ ಎಲ್ಲ ಆಗಿದೆ, ಇದೇನ್ ಮಾಡುತ್ತೆ, ಇದು ಸೀಟ್ ಅನ್ನ ಲೆವೆಲ್ ಮಾಡುತ್ತೆ, ಕ್ಲೀನ್ ಅನ್ನ ಮಾಡುತ್ತೆ. ಸೊ ದಿಸ್ ಆರ್ ಆಲ್ ದಿ ಡಿಫರೆಂಟ್ ಸೈಜಸ್ ಕಟ್ಟರ್ಸ್. ಇಲ್ಲ ರೀಸೀಟಿಂಗ್ ಟೂಲು ಗ್ಲೋ ವಾಲ್ವ್ ನಲ್ಲಿ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡಿದ್ವಿ ನಾವು. ನಾವು ಕಮ್ ಟು ದಿ ನಾನ್ ರಿಟರ್ನ್ ವಾಲ್ವ್ ಅಂಡ್ ಚೆಕ್ ವಾಲ್ವ್. ನಾನ್ ರಿಟರ್ನ್ ವಾಲ್ವ್ ಅಂದ್ರೆ ಒನ್ ಸೈಡ್ ಹೋಗುತ್ತೆ, ಹಿಂದೆಯಿಂದ ವಾಪಸ್ಸು ಬರಲ್ಲ, ದಟ್ ಇಸ್ ಕಾಲ್ಡ್ ನಾನ್ ರಿಟರ್ನ್ ವಾಲ್ವ್. ಇವೆಲ್ಲ ವಾಲ್ವ್ ನಾನು ನಿಮ್ಗೆ ಹೈಡ್ರೋಲಿಕ್ ಸಿನಿಮ್ಯಾಟಿಕ್ಸ್ ಮಾಡುವಾಗಲೂ ಕೂಡ ಹೇಳಿದ್ದೀನಿ. ವಾಟರ್ ಸಪ್ಲೈ ಪೈಪಿಂಗ್ ಸಿಸ್ಟಮ್ ನಲ್ಲಿ ಯೂಸ್ ಸೆವರಲ್ ಮೆಕಾನಿಕಲ್ ಡಿವೈಸ್ ಟು ಕಂಟ್ರೋಲ್ ಅಂಡ್ ರೆಗ್ಯುಲೇಟ್ ದ ಫ್ಲೂಯಿಡ್ಸ್ ಅಂಡ್ ಗ್ಯಾಸಸ್ ಫ್ಲೋಯಿಂಗ್ ಥ್ರೂ ದೇಮ್. ವಾಟರ್ ಸಪ್ಲೈ ಪೈಪಿಂಗ್ ಸಿಸ್ಟಮ್ ಇರ್ಬೋದು, ಅದು ಇತರೆ ಫ್ಲೂಯಿಡ್ ಆರ್ ಗ್ಯಾಸಸ್ ಆರ್ ಏರ್ ಸಪ್ಲೈ ಸಿಸ್ಟಮ್ ಇರ್ಬೋದು, ಅಲ್ಲಿ ನಾವು ಕೆಲವು ಮೆಕಾನಿಕಲ್ ಡಿವೈಸ್ ಅನ್ನ ಯೂಸ್ ಮಾಡ್ತೀವಿ. ಯಾವುದಕ್ಕೆ ಮೆಕಾನಿಕಲ್ ಡಿವೈಸ್, ದಿಸ್ ಆರ್ ಆಲ್ ದ ಮೆಕಾನಿಕಲ್ ಡಿವೈಸ್. ನಾನ್ ರಿಟರ್ನ್ ವಾಲ್ವ್ ಆರ್ ಚೆಕ್ ವಾಲ್ವ್ ಆರ್ ಬಾಲ್ ವಾಲ್ವ್ ಆರ್ ದ ಮೆಕಾನಿಕಲ್ ಡಿವೈಸ್. ಏನಕ್ಕೆ ಯೂಸ್ ಮಾಡ್ತೀವಿ, ಕಂಟ್ರೋಲ್ ಅಂಡ್ ರೆಗ್ಯುಲೇಟ್ ದ ಫ್ಲೂಯಿಡ್ಸ್ ಆರ್ ಗ್ಯಾಸಸ್, ಕಂಟ್ರೋಲ್ ಮಾಡಲಿಕ್ಕೆ ರೆಗ್ಯುಲೇಟ್ ಮಾಡಲಿಕ್ಕೆ ಏನೇನ ಬಳಸ್ತೀವಿ ನಾನು, ನಾನ್ ರಿಟರ್ನ್ ವಾಲ್ವ್ ಅಥವಾ ಮೆಕಾನಿಕಲ್ ಚೆಕ್ ವಾಲ್ವ್ ಅನ್ನ ನಾವು ಬಳಸ್ತೀವಿ. ದ ನಾನ್ ರಿಟರ್ನ್ ವಾಲ್ವ್ ಈಸ್ ಎ ಡಿವೈಸ್ ವಿಚ್ ಅಲೋಸ್ ಓನ್ಲಿ ಒನ್ ವೇ ಫ್ಲೋ ಇನ್ ವಾಟರ್ ಸಪ್ಲೈ ಆರ್ ಡ್ರೈನೇಜ್ ಲೈನ್ಸ್. ನೋಡಿ ನಾನ್ ರಿಟರ್ನ್ ವಾಲ್ವ್ ಒನ್ ವೇ, ಒನ್ ಸೈಡ್ ಹೋಗ್ಬೋದು ಅಷ್ಟೇ, ರಿಟರ್ನ್ ಬರಲ್ಲ. ಓನ್ಲಿ ಒನ್ ವೇ ಫ್ಲೋ ಇನ್ ವಾಟರ್ ಸಪ್ಲೈ ಆರ್ ಡ್ರೈನೇಜ್ ಲೈನ್ಸ್.
ಇಟ್ ಈಸ್ ಆಲ್ಸೋ ಕಾಲ್ಡ್ ಚೆಕ್ ವಾಲ್ವ್ ಅಂತ ಕರಿತೀವಿ. ನಾನ್ ರಿಟರ್ನ್ ವಾಲ್ವ್ ಇನ್ನೊಂದು ಹೆಸರೇನು ಚೆಕ್ ವಾಲ್ವ್ ಅಂತ ನಾವು ಕರಿತೀವಿ. ವಾಲ್ವ್ಸ್ ಆರ್ ಮೇಡ್ ಅಪ್ ಆಫ್ ಕ್ಯಾಸ್ಟ್ ಐರನ್, ಬ್ರಾಸ್, ಬ್ರಾಂಜ್, ಪ್ಲಾಸ್ಟಿಕ್ ಅಕಾರ್ಡಿಂಗ್ ಟು ದ ಅಪ್ಲಿಕೇಶನ್. ಪ್ಲಾಸ್ಟಿಕ್ ಇಂದ ಹಿಡಿದು ಕ್ಯಾಸ್ಟ್ ಐರನ್ ಅವ್ರಿಗೆ, ಕ್ಯಾಸ್ಟ್ ಐರನ್, ಬ್ರಾಸ್, ಬ್ರಾಂಜ್, ಪ್ಲಾಸ್ಟಿಕ್, ಕ್ಯಾಸ್ಟ್ ಸ್ಟೀಲ್ ಈ ರೀತಿ ಮೆಟೀರಿಯಲ್ ಅನ್ನ ನಾನ್ ರಿಟರ್ನ್ ವಾಲ್ವ್ ಅನ್ನ ಮಾಡ್ತಾರೆ. ಈ ನಾನ್ ರಿಟರ್ನ್ ವಾಲ್ವ್ ಚೆಕ್ ವಾಲ್ವ್ ಅಂತ ನಾವು ಕರಿತೀವಿ. Sometimes two or more different kind of materials are used on a single wall. ಕೆಲವು ಸಂದರ್ಭದಲ್ಲಿ ಎರಡು ಅಥವಾ ಹೆಚ್ಚಿನ ಮೆಟೀರಿಯಲ್ ಅನ್ನು ಮಿಶ್ರಣವನ್ನ ನಾವು ಈ ಮೆಟೀರಿಯಲ್ ಅನ್ನು ಬಳಸಿ ಈ ವಾಲ್ವ್ಸ್ ಅನ್ನು ಮಾಡೋದನ್ನ ನಾವು ಕಾಣ್ತೀವಿ. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಚೆಕ್ ವಾಲ್ವ್ಸ್ ಅವೈಲಬಲ್ ಇನ್ ನಮ್ಮ ಬೇರೆ ತರ ಚೆಕ್ ವಾಲ್ವ್ಸ್ ಅನ್ನ ನೀವು ನಾನ್ ರಿಟರ್ನ್ ವಾಲ್ವ್ಸ್ ಅನ್ನ ಮಾರ್ಕೆಟ್ ಅಲ್ಲಿ ನೋಡಬಹುದು. ಮೊದಲನೇದು ಸ್ವಿಂಗ್ ಚೆಕ್ ವಾಲ್ವ್. ಇದನ್ನ ನಾವು ಸ್ವಿಂಗ್ ಚೆಕ್ ವಾಲ್ವ್ ಅಥವಾ ಡಿಸ್ಕ್ ವಾಲ್ವ್ ಅಂತ ನಾವು ಕರಿತೀವಿ. ಇದರದ್ದು ಪಾರ್ಟ್ಸ್ ಗಳನ್ನ ನೋಡೋಣ. ಇಲ್ಲಿ ನೋಡಿ ಮಕ್ಕಳು, ಇದು ಒಂದು ಕ್ಯಾಪ್, ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಕ್ಯಾಪ್. ಎರಡು ಬಂದು ಸ್ಟಾಪ್ ತಗ್ ಅಂತ ಕರಿತೀವಿ. ಮೂರು ಇಂಜ್ ಪಿನ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಇಂಜ್ ಪಿನ್. ನಾಲ್ಕು ಬಂದು ಇಂಜ್, ನಾಲ್ಕೇನು ಇಂಜ್. ಐದನೇದು ಬಂದು ಆ ಇಂಜನ್ ಲಾಕ್ ಮಾಡಿದಾರಲ್ಲ ಅದು ನಟ್, ಇಂಜ್ ಡಿಸ್ಕ್, ಇಂಜ್ ನಟ್ ಅಂತ ಕರಿತೀವಿ. ಆರನೇದು ಬಂದು ದಟ್ ಈಸ್ ಎ ಡಿಸ್ಕ್, ಏನಂತ ಕರಿತೀವಿ ಇದು ಡಿಸ್ಕ್. ದಟ್ ಈಸ್ ಸೆವೆಂತ್ ಒನ್ ಇಸ್ ಕಾಲ್ಡ್ ಬಾಡಿ. ನಿಮಗೆ ವಾಟರ್ ಈ ಕಡೆಯಿಂದ ಸಪ್ಲೈ ಆಯ್ತು, ಈ ಕಡೆಯಿಂದ ಸಪ್ಲೈ ಆಯ್ತು, ಇದೇನಾಗುತ್ತೆ? ಇದು ಡಿಸ್ಕ್ ಮೇಲೆ ಕೆತ್ಕೊಳ್ಳುತ್ತೆ ಫೋರ್ಸ್ಗೆ. ವಾಟರ್ ಸ್ಟಾಪ್ ಮಾಡಿದ್ರಿ, ವಾಟರ್ ಸ್ಟಾಪ್ ಮಾಡಿದಕ್ಕೆ ಏನಾಗುತ್ತೆ? ಆ ಗ್ರಾವಿಟೇಷನಲ್ ಫೋರ್ಸ್ಗೆ ಇದು ಪ್ರೆಸರ್ಗೆ ಏನಾಗುತ್ತೆ? ಒಳಗಡೆ ಎಳಿತದಲ್ಲ, ಇದು ಪಟ್ ಅಂತ ಬಂದು ಇಲ್ಲಿ ಲಾಕ್ ಆಗುತ್ತೆ. ಒನ್ ವೇ ಫ್ಲೋ ಓನ್ಲಿ, ರಿಟರ್ನ್ ಬರಲ್ಲ. ದಿಸ್ ಇಸ್ ಸ್ವಿಂಗ್ ಚೆಕ್ ವಾಲ್ವ್ ಅಂತ ಕರಿತೀವಿ. ಇನ್ ದ ಸ್ವಿಂಗ್ ಚೆಕ್ ವಾಲ್ವ್ ದ ಫ್ಲೋ ಆಫ್ ಫ್ಲೂಯಿಡ್ ಆರ್ ಎ ಗ್ಯಾಸ್ ಇನ್ ಒನ್ ಡೈರೆಕ್ಷನ್ ಲಿಫ್ಟ್ಸ್ ದ ಡಿಸ್ಕ್ ಅಂಡ್ ಅಲೋಸ್ ಒನ್ ವೇ ಫ್ಲೋ. ಇಲ್ಲಿ ನೋಡಿ ನಾರ್ಮಲ್ ಫ್ಲೋ ಇದು. ಡಿಸ್ಕ್ ಏನಾಯ್ತು? ಇಲ್ಲಿ ಫ್ಲೋ ಸ್ಟಾರ್ಟ್ ಆಯ್ತು. ಡಿಸ್ಕ್ ಏನಾಯ್ತು? ಲಿಫ್ಟ್ ಆಯ್ತು, ವಾಟರ್ ಫ್ಲೋ ಆಯ್ತು. ವಾಟರ್ ಏನ್ ಸ್ಟಾಪ್ ಆದ್ರೆ ಏನಾಯ್ತದೆ? ಡಿಸ್ಕ್ ಬಂದು ಇಲ್ಲಿ ಕರೆಕ್ಟ್ ಆಗಿ ಏನಾಗುತ್ತೆ? ಟಕ್ ಅಂತ ಕ್ಲೋಸ್ ಮಾಡುತ್ತೆ. ಸೊ ಹಾಗಾಗಿ ಇದು ಒನ್ ವೇ ಫ್ಲೋ. ದ ರಿಟರ್ನ್ ಆಫ್ ದ ಡಿಸ್ಕ್ ಟು ಸೀಟಿಂಗ್ ಪೊಸಿಷನ್ ಪ್ರಿವೆಂಟ್ಸ್ ದ ಫ್ಲೋ ಇನ್ ದ ರಿವರ್ಸ್ ಡೈರೆಕ್ಷನ್. ಈಗ ನೋಡಿ ಅಲ್ಲಿ ಫ್ಲೋ ಆಗ್ತಾ ಇತ್ತು, ಈಗ ಏನಾಯ್ತು? ರಿಟರ್ನ್ ಬಂತು, ಟಕ್ ಅಂತ ಡಿಸ್ಕ್ ಏನಾಯ್ತು? ಹೋಗಿ ಲಾಕ್. ಸೊ ಪ್ರಿವೆಂಟ್ಸ್ ದ ಫ್ಲೋ ಇನ್ ರಿವರ್ಸ್ ಡೈರೆಕ್ಷನ್. ಹಾಗಾಗಿ ಸ್ವಿಂಗ್ ಚೆಕ್ ವಾಲ್ವ್, ನಾನ್ ರಿಟರ್ನ್ ವಾಲ್ವ್ ಅಂದ್ರೆ ಒನ್ ಡೈರೆಕ್ಷನ್ ಫ್ಲೋ ಓನ್ಲಿ. ಇದರಲ್ಲಿ ಬಾಲ್ ಟೈಪ್ ಚೆಕ್ ವಾಲ್ವ್ ಇದೆ, ಇದು ಇಟ್ ಇಸ್ ಆಲ್ಸೋ ನಾನ್ ರಿಟರ್ನ್ ವಾಲ್ವ್. ಇನ್ ದ ಬಾಲ್ ಟೈಪ್ ಚೆಕ್ ವಾಲ್ವ್ ದ ಫ್ಲೋ ಆಫ್ ಫ್ಲೂಯಿಡ್ ಆರ್ ಗ್ಯಾಸ್ ಇನ್ ಒನ್ ಡೈರೆಕ್ಷನ್. ಇದು ಬಂದ ತಕ್ಷಣ ಏನಾಗುತ್ತೆ ನೋಡಿ, ನಾರ್ಮಲ್ ಫ್ಲೋ ಗೊತ್ತು, ವಾಟರ್ ಪ್ರೆಷರ್ಗೆ ಏನಾಯ್ತಿದ್ದು? ಲಿಫ್ಟ್ ಆಯ್ತು, ವಾಟರ್ ಪ್ರೆಷರ್ಗೆ ಲಿಫ್ಟ್ ಆಯ್ತು, ಫ್ಲೋ ಸ್ಟಾರ್ಟ್ ಆಯ್ತು. ಒನ್ ವೇ. ಮತ್ತೆ ಏನಾದ್ರು ನೀವು ರಿಟರ್ನ್ ಬಂದ್ರೆ ಏನಾಗುತ್ತೆ? ಟಕ್ ಅಲ್ಲಿ ಬಂದಿಲ್ಲಿ ಮೇಲ್ಕ್ ಹೋಗಿದೆ, ಈಗ ವಾಟರ್ ಹೋಗ್ತಾ ಇದೆ, ಇಲ್ಲ ಅಂದ್ರೆ ಇದು ಬಂದು ಮತ್ತೆ ಇಲ್ಲಿ ಬಂದು ಏನಾಗುತ್ತೆ? ಸೀಟ್ ಆಗುತ್ತೆ. ದ ಬಾಲ್ ಟೈಪ್ ಚೆಕ್ ವಾಲ್ವ್ ದ ಫ್ಲೋ ಆಫ್ ಫ್ಲೂಯಿಡ್ ಆರ್ ಗ್ಯಾಸ್ ಇನ್ ಒನ್ ಡೈರೆಕ್ಷನ್ ಲಿಫ್ಟ್ಸ್ ದ ಬಾಲ್ ವೆನ್ ದ ಪ್ರೆಷರ್ ಇಸ್ ರಿಲೀಸ್ಡ್. ದ ಬಾಲ್ ಪಾಸ್ ಎಗನೈಸ್ಡ್ ಇಟ್ಸ್ ಸೀಟಿಂಗ್ ಅಂಡ್ ಪ್ರಿವೆಂಟ್ಸ್ ಫ್ಲೋ ಇನ್ ದ ರಿವರ್ಸ್ ಡೈರೆಕ್ಷನ್. ಇದು ರಿವರ್ಸ್ ಡೈರೆಕ್ಷನ್ಸ್ ನಲ್ಲಿ ಫ್ಲೋ ಆಗ್ಲಿಕ್ಕೆ ಇದು ಬಿಡಲ್ಲ. ಇದು ಒನ್ ವೇ. ಇನ್ನೊಂದು ರಿಲೀಫ್ ವಾಲ್ವ್ಸ್ ಅಂತ ನಾವು ಬಳಸ್ತೀವಿ. ರಿಲೀಫ್ ವಾಲ್ವ್ಸ್ ಆರ್ ನಥಿಂಗ್ ಬಟ್ ಸೇಫ್ಟಿ ಡಿವೈಸ್. ಈ ರಿಲೀಫ್ ವಾಲ್ವ್ ಅನ್ನ ನಾವೇನಂತ ಕರಿತೀವಿ? ಸೇಫ್ಟಿ ಡಿವೈಸ್. ದ ವಾಲ್ವ್ ಇಸ್ ಎಲ್ಡ್ ಕ್ಲೋಸ್ಡ್ ಬೈ ಸ್ಪ್ರಿಂಗ್ ಅಂಟಿಲ್ ಪ್ರಿಸೆಟ್ ಪ್ರೆಷರ್ ಇಸ್ ರೀಚ್ಡ್. ನಾವೊಂದು ಪ್ರೆಷರ್ ಅನ್ನ ಸೆಟ್ ಮಾಡಿರ್ತೀವಿ. ಆ ಪ್ರೆಷರ್ ಸೆಟ್ ಎಲ್ಲಿವರೆಗೆ ಇರುತ್ತೆ, ಆ ಪ್ರೆಷರ್ ನಾವು ಎಷ್ಟುವರೆಗೆ ಸೆಟ್ ಮಾಡಿರ್ತೀವಿ, ಅಷ್ಟು ಅಲ್ಲಿಯವರೆಗೆ ಒಂದು ಸ್ಪ್ರಿಂಗ್ ಇರುತ್ತೆ. ಆ ಸ್ಪ್ರಿಂಗ್ ಇಂದ ಅದು ಕ್ಲೋಸ್ ಆಗಿರುತ್ತೆ. ಅಟ್ ದಿಸ್ ಪ್ರೆಷರ್ ದ ವಾಲ್ವ್ ಓಪನ್. ಆ ಪ್ರೆಷರ್ ರೀಚ್ ಆದ ತಕ್ಷಣ ಏನಾಗುತ್ತೆ? ವಾಲ್ವ್ ಏನಾಗುತ್ತೆ? ಓಪನ್, ಅಲೋವಿಂಗ್ ಗ್ಯಾಸ್ ಆರ್ ಫ್ಲೂಯಿಡ್ ಟು ಎಸ್ಕೇಪ್ ಅಂಡ್ ರಿಡ್ಯೂಸ್ ದ ಪ್ರೆಷರ್ ಇನ್ ಲೈನ್. ಇಲ್ಲಾಂದ್ರೆ ಬಸ್ಟ್ ಆಗ್ಬಿಡುತ್ತೆ ಲೈನ್ ಅಲ್ಲಿ. ಒಂದ್ ಪ್ರೆಷರ್ ಬಂದ ತಕ್ಷಣ ಏನಾಗುತ್ತೆ? ಅದು ಸ್ಪ್ರಿಂಗ್ ಆಟೋಮೆಟಿಕಲ್ ಆಗಿ ಮೇಲ್ ಹೋಗುತ್ತೆ, ಪ್ರೆಷರ್ ಏನಾಗುತ್ತೆ? ಹೊರಗಡೆಗೆ ಎಸ್ಕೇಪ್ ಆಗುತ್ತೆ. ಸೊ ದಿಸ್ ಇಸ್ ದ ಸಿಸ್ಟಮ್, ರಿಲೀಫ್ ವಾಲ್ವ್ ಬಂದ ತಕ್ಷಣ ಇದು ಆಟೋಮೆಟಿಕ್ ಸ್ಪ್ರಿಂಗ್ ಓಪನ್ ಆಗುತ್ತೆ, ಇದು ಗ್ಯಾಸಸ್ ಆಗ್ಲಿ ಅಥವಾ ಫ್ಲೂಯಿಡ್ ಆಗ್ಲಿ ಎಸ್ಕೇಪ್ ಆಗುತ್ತೆ, ಪ್ರೆಷರ್ ಏನಾಗುತ್ತೆ ಲೈನ್ ಅಲ್ಲಿ ರಿಡ್ಯೂಸ್. ಹಾಗಾಗಿ ಈ ರಿಲೀಫ್ ವಾಲ್ವ್ಸ್ ಅನ್ನ ಪೈಪಿಂಗ್ ಸಿಸ್ಟಮ್ ನಲ್ಲಿ ಅಥವಾ ಗ್ಯಾಸ್ ಅಥವಾ ಏರ್ ಸಿಸ್ಟಮ್ ನಲ್ಲಿ ಈ ರಿಲೀಫ್ ವಾಲ್ವ್ಸ್ ಅನ್ನು ನಾವು ಬಳಸ್ತೀವಿ. ವೆನ್ ದ ಪ್ರೆಷರ್ ಹ್ಯಾಸ್ ಡ್ರಾಪ್ಡ್ ಏನೋ ದ ಸ್ಪ್ರಿಂಗ್ ವಿಲ್ ಆಟೋಮೆಟಿಕಲಿ ಕ್ಲೋಸ್ ತವ. ಪ್ರೆಷರ್ ಏನಾರ ಕಡಿಮೆನೆ ಆಗೋಗ್ತು ಅನ್ಕೊಳ್ಳಿ, ಪ್ರೆಷರ್ ಜಾಸ್ತಿ ಇದ್ರೆ ಓಪನ್ ಆಗುತ್ತೆ, ಪ್ರೆಷರ್ ಕಡಿಮೆ ಆದ್ರೆ ವಾಲ್ವ್ ಅನ್ನೇ ಕ್ಲೋಸ್ ಮಾಡ್ಬಿಡುತ್ತೆ. When the pressure has dropped enough, the spring will automatically close the valve.
ಸ್ಪ್ರಿಂಗ್ ಇರುತ್ತೆ, ಏನಾಗುತ್ತೆ ಇದು ಕ್ಲೋಸ್ ಆಗುತ್ತೆ, ವಾಲ್ವ್ ಏನಾಗುತ್ತೆ ನೋಡಿ ಈಗೆಲ್ಲ ಕ್ಲೋಸ್ ಆಗಿದೆ. ಸೊ ಲೈಕ್ ದಟ್ ರಿಲೀಫ್ ವಾಲ್ವ್ಸ್ ಆರ್ ಯೂಸ್ಡ್ ಇನ್ ಪೈಪಿಂಗ್ ಸಿಸ್ಟಮ್. ನಾವು ಕಂಪನ ಸ್ಟಾಪ್ ಕಾಕ್ ಅಂತ ಕರಿತೀವಿ, ದಿಸ್ ಈಸ್ ಸ್ಟಾಪ್ ಕಾಕ್. ಇಟ್ ಈಸ್ ಎ ಕಂಪ್ರೆಷನ್ ಟೈಪ್ ವಾಲ್ವ್, ಇದೊಂದು ಕಂಪ್ರೆಷನ್ ಟೈಪ್ ವಾಲ್ವ್. ಇಟ್ ಕಂಟ್ರೋಲ್ಸ್ ದ ಫ್ಲೋ ಆಫ್ ವಾಟರ್ ಬೈ ಮೀನ್ಸ್ ಆಫ್ ಎ ಮೆಟಲ್ ಡಿಸ್ಕ್ ಹೋಲ್ಡರ್. ನಿಮ್ಮ ಗ್ಲೋಬ್ ವಾಲ್ವ್ ನೋಡಿದ್ರಲ್ಲ ಆ ರೀತಿ ಇದೊಂದು ಸ್ಟಾಪ್ ಕಾಕ್. ಇದು ವಾಟರ್ ಫ್ಲೋ ಅನ್ನ ಕಂಟ್ರೋಲ್ ಅನ್ನ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ಒಂದು ಮೆಟಲ್ ಡಿಸ್ಕ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಇದು ನಿಮ್ಮ ಸೇಮ್ ನಿಮ್ಮ ನಲ್ಲಿ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಸ್ಟಾಪ್ ಕಾಕ್ ಟ್ಯಾಪ್ ಅಂತ ಕರಿತೀವಲ್ಲ, ಅಲ್ಲಿ ಇದೇ ಸಿಸ್ಟಮ್. ಸೊ ಇಲ್ಲಿ ಬರುತ್ತೆ ಡಿಸ್ಕ್, ಮೇಲೆ ಹೋಗುತ್ತೆ ವಾಟರ್ ಎಂಟ್ರಿ ಆಗಿ ಈ ಕಡೆಗೆ ಫ್ಲೋ ಆಗುತ್ತೆ. ಸೊ ದಿಸ್ ಡಿಸ್ಕ್ ಹೋಲ್ಡರ್ ಆಸ್ ಎ ರಬ್ಬರ್ ವಾಷರ್. ಇಲ್ಲಿ ರಬ್ಬರ್ ವಾಷರ್ ನ ಕೊಟ್ಟಿದ್ದಾರೆ, ವಿಚ್ ಇಸ್ ಪೋಸ್ಟ್ ಆನ್ ಟು ಆರ್ ವಿತ್ ಡ್ರಾನ್ ಫ್ರಮ್ ಎನ್ ಆನ್ಯುಲಾರ್ ರಿಂಗ್ ನೌನ್ ಆಸ್ ಸೀಟ್. ಇಲ್ಲಿ ಸೀಟ್ ಆನ್ಯುಲಾರ್ ರಿಂಗ್ ಅನ್ನ ಕೊಟ್ಟಿದ್ದಾರೆ, ಈ ಸೀಟ್ ಮೇಲೆ ಇದು ಸೀಟ್ ಆಗಿದೆ. ದಿಸ್ ಸೀಟ್ ಸರೌಂಡ್ ದ ಓಪನಿಂಗ್ ಥ್ರೂ ವಿಚ್ ದ ವಾಟರ್ ಫ್ಲೋಸ್, ಇಲ್ಲಿಂದ ವಾಟರ್ ಫ್ಲೋ. The packing for the shaft and the rubber washer and the metal disc holder ought to be properly maintained to get a leak proof facility. ಇಲ್ಲಿ ಪ್ಯಾಕಿಂಗ್ ಮೆಟೀರಿಯಲ್ ಒನ್, ಇದು ಸ್ಟಫಿಂಗ್ ಬಾಕ್ಸ್ ಪ್ಯಾಕಿಂಗ್ ಮೆಟೀರಿಯಲ್, ಇದು ರಬ್ಬರ್ ಎರಡನೇದು ತೋರಿಸಿರ್ತಕ್ಕಂಥದ್ದು ರಬ್ಬರ್. ಇವೆರಡನ್ನು ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು. ಇವೆರಡನ್ನು ಮೇಂಟೈನ್ ಆಗಿಲ್ಲ ಅಂದ್ರೆ ಇಲ್ಲಿ ಲೀಕ್ ಶುರುವಾಗುತ್ತೆ ಫೌಂಟೇನ್ ತರ, ಅಥವಾ ಇಲ್ಲಿ ನೀವು ಕ್ಲೋಸ್ ಮಾಡಿದ್ರು ಕೂಡ ವಾಟರ್ ಡ್ರಾಪ್ಲೆಟ್ ಆಗ್ತಾ ಇರುತ್ತೆ. ಇನ್ನೊಂದು ಪ್ಲಗ್ ಕಾಕ್ಸ್ ಅಂತ ನಾವು ಯೂಸ್ ಮಾಡ್ತೀವಿ. ಪ್ಲಗ್ಸ್ ಕ್ಲಾಕ್ಸ್ ಆರ್ ಆಲ್ಸೋ ಸುಟಬಲ್ ಫಾರ್ ಹೈ ಪ್ರೆಷರ್ ಅಪ್ಲಿಕೇಶನ್. ಇದನ್ನ ಹೈ ಪ್ರೆಷರ್ ಅಪ್ಲಿಕೇಶನ್ಸ್ ನಲ್ಲಿ ನಾವು ಬಳಸ್ತೀವಿ. ಪ್ಯಾರಲಲ್ ಟೇಪರ್ಡ್ ಆರ್ ಸ್ಪೆರಿಕಲ್ ಪ್ಲಗ್ ಪೈಪ್ಸ್ ವಿತ್ ಎ ಹೋಲ್ ಈಕ್ವಲ್ ಇನ್ ಏರಿಯಾ ಟು ದ ಬೋರ್ ಪೈಪ್ ಇಸ್ ಟರ್ನ್ಡ್ ಇನ್ ದ ಬಾಡಿ ಟು ಪರ್ಮಿಟ್ ಆರ್ ಪ್ರಿವೆಂಟ್ ದ ಫ್ಲೋ ಫ್ರಮ್ ಒನ್ ಸೈಡ್ ಆಫ್ ದ ಪ್ಲಗ್ ಟು ದಿ ಅದರ್. ನೋಡಿ ಇಲ್ಲಿ ಒಂದು ಪ್ಯಾರಲಲ್ ಟೇಪರ್ಡ್ ಅಥವಾ ಸ್ಪೆರಿಕಲ್ ಪ್ಲಗ್ ಇದೆ, ಪೈಪ್ಸ್ ಅಂದ್ರೆ ಹೋಲ್ ಅನ್ನ ಮಾಡಿರ್ತಾರೆ. ಇಲ್ಲಿ ಆ ಏರಿಯಾ ಎಷ್ಟಿದೆ ಅಷ್ಟಕ್ಕೆ ಸೂಟ್ ಆಗೋ ರೀತಿ ಇದೇನ್ ಮಾಡುತ್ತೆ, ಈ ಬಾಡಿ ಒಳಗಡೆ ಈ ಫ್ಲೋ ಹೋಗುತ್ತೆ. ಸೊ ಇದು ಪರ್ಮಿಟ್ ಮಾಡೋದು ಅಥವಾ ತಪ್ಪಿಸೋದು, ಪ್ರಿವೆಂಟ್ ದ ಫ್ಲೋ ಫ್ರಮ್ ಒನ್ ಸೈಡ್ ಆಫ್ ದ ಪ್ಲಗ್ ಟು ದಿ ಅದರ್ ಸೈಡ್, ಈ ಸೈಡ್ ಆ ಸೈಡ್ ಹೋಗೋದನ್ನ ಪರ್ಮಿಟ್ ಆರ್ ಕ್ಲೋಸ್. ಆ ಕೆಲಸವನ್ನ ಈ ಪ್ಲಗ್ ಕಾಕ್ಸ್ ಮಾಡ್ತದೆ. ದಿಸ್ ಇಸ್ ಪ್ಲಗ್ ಕಾಕ್ಸ್. ಯಾವ ರೀತಿ ಒಳಗಡೆ ಇದು ಚಿತ್ರ ಇರತಕ್ಕಂಥದ್ದು, ಇಲ್ಲಿ ಪೈಸ್ ಇಡುವಲ್ಲಿದೆ. ಇಟ್ ಕ್ಯಾನ್ ಬಿ ಸ್ಟಾಪ್ ಆರ್ ಫ್ಲೋ ಪ್ಲಗ್ ಕಾಕ್ಸ್ ಅಂತ ನಾವು ಕರಿತೀವಿ. ನಾವು ಕಮ್ ಟು ಈಗ ಎಲ್ಲ ವಾಲ್ವ್ಸ್ ಅನ್ನ ನಾವು ಮಕ್ಕಳೇ ನೋಡಿದ್ವಿ. ಗ್ಲೋ ವಾಲ್ವ್, ಗೇಟ್ ವಾಲ್ವ್, ರಿಲೀಫ್ ವಾಲ್ವ್, ಬಾಲ್ ಚೆಕ್ ವಾಲ್ವ್, ಡಿಸ್ಕ್ ವಾಲ್ವ್, ನೀಡಲ್ ವಾಲ್ವ್. ಅರ್ಥ ಆಯ್ತಾ? ಎಲ್ಲ ವಾಲ್ವ್ಸ್ ನ ಪ್ಲಗ್ ಕಾಕು ಎಲ್ಲವನ್ನ ನಾವು ನೋಡಿದ್ವಿ. ಈಗ ಪ್ಲಂಬಿಂಗ್ ಪ್ಲಾನ್ ಅಥವಾ ಬ್ಲೂ ಪ್ರಿಂಟ್ ರೀಡಿಂಗ್ ಅಂತ ನಾವು ಕರಿತೀವಿ. ಏನು ಪ್ಲಂಬಿಂಗ್ ಪ್ಲಾನ್ ಅಥವಾ ಬ್ಲೂ ಪ್ರಿಂಟ್ ಅಂದ್ರೆ ಏನು? ಇಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ನಲ್ಲಿ ಪ್ಲಂಬಿಂಗ್ ವರ್ಕ್ ಆಗಿರುತ್ತೆ. ಪ್ಲಂಬಿಂಗ್ ವರ್ಕ್ ಆಗಿರೋದನ್ನ ಅಷ್ಟು ಎಲ್ಲೆಲ್ಲಿದೆ ಅಂತ ನೆನ್ಪಿನಲ್ಲಿ ಇಟ್ಕೊಳಕ್ ಆಗುತ್ತೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್, ಮಾಲ್ಸ್, ನಿಮ್ ಮನೆಯಲ್ಲೇ ನೀವು ನೆನ್ಪಿಟ್ಕೊಳಕ್ ಆಗಲ್ಲ ಎಲ್ಲ ಏನೋಗಿದೆ ಅಂತ. ಎಲ್ಲಿ ಏನಾಕಿದ್ದಾರೆ ಅಂತ ಗೊತ್ತಾಗಲ್ಲ ನಿಮ್ಗೆ. ಎಲ್ಲಿ ಗೇಟ್ ವಾಲ್ವ್ ಇದೆ, ಎಲ್ಲಿ ಕ್ರಾಸ್ ಇದೆ, ಎಲ್ಲಿ ಯೂನಿಯನ್ ಹಾಕಿದ್ದಾರೆ, ಎಲ್ಲೆಲ್ಲಿ ಯಾವ್ಯಾವ ಫಿಟ್ಟಿಂಗ್ಸ್ ಅನ್ನ ಬಳಸಿದ್ದಾರೆ, ಎಲ್ಲಿ ಚೆಕ್ ವಾಲ್ವ್ ಇದೆ. ನೋ, ಮನೆಯಲ್ಲಿ ಆಗಲ್ಲ, ಇನ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ನಲ್ಲಿ. ಸೊ ಅದಕ್ಕೆ ಏನ್ ಬೇಕು? ಒಂದು ಬ್ಲೂ ಪ್ರಿಂಟ್ ಬೇಕು. ಏನ್ ಬೇಕು? ಬ್ಲೂ ಪ್ರಿಂಟ್ ಅಂದರೆ ದಟ್ ಇಸ್ ಅ ಪ್ಲಾನ್, ಪ್ಲಂಬಿಂಗ್ ಪ್ಲಾನ್. ದಟ್ ಮೀನ್ಸ್ ಡ್ರಾಯಿಂಗ್. ಸೊ ಆ ಪ್ಲಂಬಿಂಗ್ ಪ್ಲಾನ್ ಅನ್ನ, ದ ಟರ್ಮ್ ಬ್ಲೂ ಪ್ರಿಂಟ್ ವಿಲ್ ಬಿ ಯೂಸ್ಡ್ ವೆನ್ ರೆಫರಿಂಗ್ ಟು ಡ್ರಾಯಿಂಗ್. ಬ್ಲೂ ಪ್ರಿಂಟ್ ಅನ್ನ ಯಾತಕ್ಕೆ ರೆಫರ್ ಮಾಡ್ತೀವಿ, ಏನನ್ನ ಬ್ಲೂ ಪ್ರಿಂಟ್ ಅಂತ ಕರಿತೀವಿ ಅಂದ್ರೆ ಇದು ಡ್ರಾಯಿಂಗ್ ಅನ್ನ ರೆಫರ್ ಮಾಡುತ್ತೆ. ಸೊ ದಿಸ್ ಬ್ಲೂ ಪ್ರಿಂಟ್ ಎಬಿಲಿಟಿ ಟು ಇಂಟರಪ್ಟ್ ದ ಡ್ರಾಯಿಂಗ್ ಅಂಡ್ ಸ್ಪೆಸಿಫಿಕೇಶನ್ಸ್ ಫಾರ್ ಎ ಬಿಲ್ಡಿಂಗ್ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ ಇಫ್ ಪ್ಲಂಬರ್ಸ್ ಆರ್ ಟು ಡೂ ದೇರ್ ವರ್ಕ್ ಕರೆಕ್ಟ್ಲಿ. ಒಬ್ಬ ಪ್ಲಂಬರ್ಸ್ ಸರಿಯಾದ ಒಂದು ಬಿಲ್ಡಿಂಗ್ ಕೆಲಸವನ್ನು ಮಾಡಬೇಕಾದ್ರೆ ಈ ಪ್ಲಂಬಿಂಗ್ ಬ್ಲೂ ಪ್ರಿಂಟ್ ಪ್ಲಾನ್ ಏನಿದೆ ಅದನ್ನ ಆ ಡ್ರಾಯಿಂಗ್ಸ್ ಅನ್ನ ಆತನಿಗೆ ಓದ್ಕೊಳಕ್ ಬರ್ಬೇಕು, ಅರ್ಥ ಮಾಡ್ಕೊಳಕ್ ಬರ್ಬೇಕು. ಎಬಿಲಿಟಿ ಇರಬೇಕು, ಎಬಿಲಿಟಿ ಟು ಇಂಟರಪ್ಟ್ ಆರ್ ಅಂಡರ್ಸ್ಟ್ಯಾಂಡ್ ದ ಡ್ರಾಯಿಂಗ್, ದಟ್ ಮೀನ್ಸ್ ಬ್ಲೂ ಪ್ರಿಂಟ್. ಆಗ ಆ ಪ್ಲಂಬರ್ಸ್ ಅಲ್ಲಿ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ, ಅಥವಾ ಏನಾದರೂ ರಿಪೇರಿ ಇದ್ದಾಗ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ. ಪ್ಲಂಬಿಂಗ್ ಪ್ಲಾನ್ ಡಿಸ್ಕ್ರೈಬ್ ದ ಪೈಪಿಂಗ್ ಸಿಸ್ಟಮ್ ಪ್ಲಂಬಿಂಗ್ ಪಿಕ್ಚರ್ಸ್. ಈ ಪೈಪಿಂಗ್ ಸಿಸ್ಟಮ್ ಯಾವ ರೀತಿ ಇದೆ, ಏನೇನೆಲ್ಲ ಪಿಕ್ಚರ್ಸ್ ಅಕ್ಸೆಸರೀಸ್ ಅನ್ನ ಬಳಸಿದ್ದಾರೆ ಅನ್ನೋದನ್ನ ಈ ಪ್ಲಂಬಿಂಗ್ ಪ್ಲಾನ್ ಅಥವಾ ಬ್ಲೂ ಪ್ರಿಂಟ್ ರೀಡಿಂಗು ನಮಗೆ ತೋರಿಸ್ತದೆ.
ಇದರಲ್ಲಿ ನೋಡಿ ಈಗ ಇಲ್ಲಿ ಒಂದು ಸಿಂಪಲ್ ಪ್ಲಂಬಿಂಗ್ ಪ್ಲಾನ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಏನೇನೆಲ್ಲ ಕೊಟ್ಟಿದ್ದಾರೆ, ಇನ್ ಮೋಸ್ಟ್ ಕೇಸಸ್ ದ ಲೊಕೇಶನ್ಸ್ ಆಫ್ ದ ಪ್ಲಂಬಿಂಗ್ ಫಿಕ್ಸರ್ಸ್ ಅಂಡ್ ದ ಬೇಸಿಕ್ ಲೇಔಟ್ ಆಫ್ ದ ಪೈಪಿಂಗ್ ಸಿಸ್ಟಮ್ ವಿಲ್ ಬಿ ಶೋನ್ ಆನ್ ದ ಡ್ರಾಯಿಂಗ್ ಫಾರ್ ಬಿಲ್ಡಿಂಗ್. ಈ ರೀತಿ ತೋರಿಸಿರ್ತಾರೆ ನೋಡಿ, ಇಲ್ಲಿ ಒಂದು ಪ್ಲಾನ್ ಕೊಟ್ಟಿದ್ದಾರೆ. ಇಲ್ಲಿ ಟಿ ಈ ರೀತಿ ಹಾಕಿದ್ರೆ ಟಿ, ಇಲ್ಲಿ ಈ ತರ ಹಾಕಿ ಈ ಸಿಂಬಲ್ ಇದೆ, ಇದು ಗೇಟ್ ವಾಲ್, ಇದು ಎಲ್ಬೋ, ಈ ತರ ಹಾಕಿದ್ರೆ ಇದು ಗ್ಲೋಬಾಲ್. ನಿಮ್ಗೆ ಅಲ್ಲಿ ಏನ್ ಬರ್ದಿರಲ್ಲ ಗ್ಲೋಬಾಲ್ ಓ ಎಲ್ಬೋ ಯೂನಿಯನ್ ಅಂತ ಏನು ಬರ್ದಿರಲ್ಲ ಮಕ್ಕಳೇ, ಏನ್ ಬರ್ದಿರ್ತಾರೆ ಈ ರೀತಿ ಸಿಂಬಲ್ಸ್ ಇರುತ್ತೆ. ಸೊ ಇದು ಯೂನಿಯನ್, ಇಲ್ಲಿ ನಾಲ್ಕು ಫೋರ್ ವೇ ಕ್ರಾಸ್ ಇದೆ, ಇಲ್ಲೊಂದು ರೆಡ್ಯೂಸರ್ ಹಾಕಿದ್ದಾರೆ, ಇಲ್ಲೊಂದು ಬಿಪ್ ಕಾಕ್ ನಲ್ಲಿ ಇದೆ, ಟ್ಯಾಪ್ ಇದೆ. ಸೊ ಲೈಕ್ ದಟ್ ಯು ಕ್ಯಾನ್ ಇಂಟರಪ್ಟ್ ದ ಡ್ರಾಯಿಂಗ್ ಬೈ ದ ಹೆಲ್ಪ್ ಆಫ್ ಬ್ಲೂ ಪ್ರಿಂಟ್, ಪ್ಲಂಬಿಂಗ್ ಬ್ಲೂ ಪ್ರಿಂಟ್. ಇಟ್ ಈಸ್ ದ ಪ್ಲಂಬರ್ ರೆಸ್ಪಾನ್ಸಿಬಿಲಿಟಿ ಟು ಇಂಟರಪ್ಟ್ ದ ಡ್ರಾಯಿಂಗ್. ಯಾರು ಪ್ಲಂಬರ್ ಇರ್ತಾರೋ, ಯಾರು ಪೈಪ್ ಅಂಡ್ ಪೈಪ್ ಫಿಟ್ಟಿಂಗ್ ಕೆಲಸವನ್ನು ಮಾಡ್ತಾರೋ ಅವರನ್ನ ಪ್ಲಂಬರ್, ಅವ್ರಿಗೆ ಈ ಪ್ಲಂಬಿಂಗ್ ಬ್ಲೂ ಪ್ರಿಂಟ್ ಅನ್ನ ಅರ್ಥ ಮಾಡ್ಕೊಳ್ತಕ್ಕಂತ ಒಂದು ಎಬಿಲಿಟಿ ಇರಬೇಕು, ಇಂಟರಪ್ಟ್ ಮಾಡ್ತಕ್ಕಂತ ಒಂದು ಎಬಿಲಿಟಿ ಇರಬೇಕು. ಹಾಗಿದ್ರೆ ಮಾತ್ರ ಆತ ಒಳ್ಳೆ ಪ್ಲಂಬರ್ಸ್, ಅವನು ಕರೆಕ್ಟ್ ಆಗಿ ಕೆಲಸವನ್ನ ಕಾರ್ಯವನ್ನ ನಿರ್ವಹಿಸ್ತಾನೆ. ಈ ಪ್ಲಂಬಿಂಗ್ ಸಿಂಬಲ್ಸ್ ಹಿಂದೆನು ಕೂಡ ನಾನು ಅನೇಕ ಸಿಂಬಲ್ಸ್ ಅನ್ನ ಸ್ಟ್ಯಾಂಡರ್ಡ್ ಪೈಪ್ ಫಿಟ್ಟಿಂಗ್ಸ್ ಅಲ್ಲಿ ಕೆಲವು ಸಿಂಬಲ್ಸ್ ಅನ್ನ ನೋಡಿದ್ವಿ, ಇಲ್ಲೂ ಅದೇ ಪ್ಲಂಬಿಂಗ್ ಸಿಂಬಲ್ಸ್. ಪ್ಲಂಬಿಂಗ್ ಸಿಂಬಲ್ಸ್ ಆರ್ ಯೂಸ್ಡ್ ಆನ್ ದ ವರ್ಕಿಂಗ್ ಡ್ರಾಯಿಂಗ್ ಆರ್ ಸ್ಕೆಚಸ್ ಆ ಡ್ರಾಯಿಂಗ್ ಬ್ಲೂ ಪ್ರಿಂಟ್ ನಲ್ಲಿ ಇರತಕ್ಕಂಥ ಸ್ಕೆಚ್ ಡ್ರಾಯಿಂಗ್ ನಲ್ಲಿ ಬಳಸಿರ್ತಾರೆ. ದ ಫಿಟ್ಟಿಂಗ್ ಆರ್ ಸೋನ್ ಬೈ ಸಿಂಬಲ್ಸ್, ದ ಸಿಂಬಲ್ ಯೂಸ್ಡ್ ಫಾರ್ ರೆಪ್ರೆಸೆಂಟಿಂಗ್ ಎಲ್ಬೋ ಅಂದ್ರೇನು, ವಾಲ್ವ್ ಅಂದ್ರೇನು, ಯೂನಿಯನ್, ರೆಡ್ಯೂಸರ್, ಟಿ, ಈ ತರ ಬೇರೆ ಬೇರೆ ಅದು ಒಂದು ಟೇಬಲ್ ಅಲ್ಲಿ ನಿಮಗೆ ಒಂದು ಟೇಬಲ್ ಅಲ್ಲಿ ತೋರಿಸ್ತೀನಿ. ದೀಸ್ ಸಿಂಬಲ್ಸ್ ವುಡ್ ಬಿ ರೆಕಗ್ನೈಸ್ಡ್ ಟು ಲೊಕೇಟ್ ದ ಫ್ಲೂಯಿಡ್ ಸಪ್ಲೈ ಸಿಸ್ಟಮ್ ಆನ್ ಡ್ರಾಯಿಂಗ್ಸ್. ದ ಪ್ಲಂಬಿಂಗ್ ಅಬ್ರಿವೇಷನ್ಸ್ ಯೂಸ್ಡ್ ಇನ್ ದ ಪ್ಲಂಬಿಂಗ್ ಪ್ಲಾನ್ ಆರ್ ಗಿವನ್ ಇನ್ ದ ಟೇಬಲ್ ಟು. ಎರಡು ಟೇಬಲ್ಸ್ ಅನ್ನ ನಿಮಗೆ ನೋಡಿ ತೋರಿಸ್ತೀನಿ. ಮೊದಲನೇ ಟೇಬಲ್ ಅಲ್ಲಿ ಪ್ಲಂಬಿಂಗ್ ಸಿಂಬಲ್ಸ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸಿಂಬಲ್ ಡಿಸ್ಕ್ರಿಪ್ಷನ್, ಸಿಂಬಲ್ 90 degrees, ಟರ್ನಿಂಗ್ ಡೌನ್ ಅವೇ, ಡಬಲ್ ಬ್ರಾಂಚ್, ಸೈಡ್ ಔಟ್ಲೆಟ್, ವೆಲ್ಡೆಡ್, ಪ್ಲಾಂಜ್ಡ್ ಈ ರೀತಿ ಇದ್ರೆ, ಸ್ಕ್ರೂಡ್, ಪ್ಲೇನ್ ಕಪ್ಲಿಂಗ್, 45 degrees ಡಿವಿಯೇಷನ್, ಟರ್ನಿಂಗ್ ಅಪ್ ಟುವರ್ಡ್ಸ್ ಬೇಸ್, ಸೈಡ್ ಔಟ್ಲೆಟ್, ಸಾಲ್ಡರಿಂಗ್ ಆಗಿರ್ತಕ್ಕಂಥದ್ದು, ಬೆಲ್ ಅಂಡ್ ಸ್ಪೈಗಾಟ್, ಫ್ಲೆಕ್ಸಿಬಲ್ ಲೈಕ್ ದಟ್. ಅಥವಾ ಈ ಸಿಂಬಲ್, ಈ ಸಿಂಬಲ್, ಅಥವಾ ಈ ಸಿಂಬಲ್. ಸೊ ದಿಸ್ ಆರ್ ಆಲ್ ದಿ ಪ್ಲಂಬಿಂಗ್ ಸಿಂಬಲ್ಸ್, ಪ್ಲಂಬಿಂಗ್ ಸಿಂಬಲ್ಸ್. ಸೊ ಈ ಪ್ಲಂಬಿಂಗ್ ಸಿಂಬಲ್ಸ್ ಟೇಬಲ್ ಒನ್ ಅಲ್ಲಿ ಇರತಕ್ಕಂಥದ್ದು, ದೀಸ್ ಸಿಂಬಲ್ಸ್ ರೆಪ್ರೆಸೆಂಟಿಂಗ್ ಎಲ್ಬೋ, ವಾಲ್, ಯೂನಿಯನ್, ರೆಡ್ಯೂಸರ್, ಎಕ್ಸೆಟ್ರಾ, ಆ ರೀತಿ ಇರತಕ್ಕಂಥದ್ದನ್ನ ಈ ಟೇಬಲ್ ಒನ್ ಅಲ್ಲಿ ತೋರಿಸ್ತೀವಿ. ನಾವು ಕಂಪ್ಲೀಟ್ ಟೇಬಲ್ ಟೂ ಬರೋಣ. ಈ ಟೇಬಲ್ ನೋಡಿ ಯಾವ ರೀತಿ ಡಿಸ್ಕ್ರಿಪ್ಷನ್, ಲ್ಯಾಟ್ರಲ್ ಇದ್ರೆ, ಕ್ಯಾಪ್ ಇದ್ರೆ, ಯೂನಿಯನ್ ಇದ್ರೆ, ಸ್ಟ್ರೈಟ್ ಸೈಜ್ ಇದು, ಔಟ್ಲೆಟ್ ಡೌನ್, ಸಿಂಗಲ್ ಸ್ವೀಪ್, ಸೈಡ್ ಔಟ್ಲೆಟ್, ಪ್ಲಗ್ ಆರ್ ಸ್ಕ್ರೂಡ್, ಪ್ಲಗ್ ಬೆಲ್ ಅಂಡ್ ಸ್ಪೈಗಾಟ್, ರೆಡ್ಯೂಸರ್ ಕಾನ್ಸೆಂಟ್ರಿಕ್, ರೆಡ್ಯೂಸರ್ ಎಕ್ಸೆಂಟ್ರಿಕ್, ಔಟ್ಲೆಟ್ ಹಬ್, ಡಬಲ್ ಸ್ವೀಪ್, ಸೈಡ್ ಔಟ್ಲೆಟ್, ಕ್ರಾಸ್, ಫೋರ್ ವೇ ಲೈಕ್ ದಟ್. ಇವೆಲ್ಲ ಸಿಂಬಲ್ಸ್ ಗೊತ್ತಿರಬೇಕು ಯಾರಿಗೆ, ಪ್ಲಂಬರ್ಗೆ. ಯಾತಕ್ಕೆ? ಅವನು ಡ್ರಾಯಿಂಗ್ ಅನ್ನ ಇಂಟ್ರೂಟ್ ಮಾಡಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ. ಈ ಎಬಿಲಿಟಿ ಇದ್ರೆ ಅವನು ಪರ್ಫೆಕ್ಟ್ ಪ್ಲಂಬರ್ ಆಗಲಿಕ್ಕೆ ಮಾತ್ರ ಸಾಧ್ಯ. ಸೊ ಕೆಲವು ಅಬ್ರಿವೇಷನ್ಸ್ ಅನ್ನ ಬಳಸ್ತೀವಿ ಮಕ್ಕಳೇ. ಈ ಅಬ್ರಿವೇಷನ್ಸ್ ಅಂದ್ರೆ ಈ ಕ್ಯಾಸ್ಟ್ ಐರನ್ಗೆ ನಾವು ಸಿ ಐ ಅಂತ ಕರಿತೀವಿ ಬೇರೆ ಕಡೆ, ಆದ್ರೆ ಇಲ್ಲಿ ಅಬ್ರಿವೇಶನ್ ಸಿ ಎಲ್ ಅಂತ. ಸೆಂಟ್ರಲ್ ಲೈನ್ ಸಿ ಎಲ್, ಕ್ಲೀನ್ ಔಟ್ ಸಿ ಓ, ಕೋಲ್ಡ್ ವಾಟರ್ ಸಿ ಡಬ್ಲ್ಯೂ, ಕಾಪರ್ ಸಿ ಓ ಪಿ, ಡಿಸ್ ವಾಸರ್ ಡಿ ಡಬ್ಲ್ಯೂ, ಫ್ಲೋರ್ ಡ್ರೈನ್ಗೆ ಎಫ್ ಡಿ, ಗ್ಯಾಲೋನೈಸ್ಡ್ ಐರನ್ಗೆ ಗ್ಯಾಲಿ ಅಂತ ಯೂಸ್ ಮಾಡ್ತಾರೆ. ಇದೆಲ್ಲ ಪ್ಲಂಬರ್ ಬಳಸ್ತಕ್ಕಂಥ ಸಿಂಬಲ್, ಜನರಲ್ ಆಗಿ ಬೇರೆ ಇರುತ್ತೆ, ಆದ್ರೆ ಪ್ಲಂಬರ್ ಇದೆ ಬೇರೆ ಇರುತ್ತೆ. ಓಸ್ ಬಿಬ್ಗೆ ಎಚ್ ಬಿ, ಹಾಟ್ ವಾಟರ್ಗೆ ಎಚ್ ಡಬ್ಲ್ಯೂ, ಲಾಂಡ್ರಿ ಡ್ರೇಗೆ ಎಲ್ ಡಿ, ಲ್ಯಾಬೋರೇಟರಿಗೆ ಎಲ್ ಎ ವಿ, ಮೆಡಿಸಿನ್ ಕ್ಯಾಬಿನೆಟ್ ಎಂ ಸಿ, ಪ್ಲಾಸ್ಟಿಕ್ ಪ್ಲಾಗ್, ಪ್ಲಂಬಿಂಗ್ ಪ್ಲಾಗ್, ವಾಟರ್ ಕ್ಲೋಸೆಟ್ ಡಬ್ಲ್ಯೂ ಜಿ, ವಾಟರ್ ಹೀಟರ್ ಡಬ್ಲ್ಯೂ ಎಚ್, ವಾಟರ್ ಸಾಫ್ಟ್ನರ್ ಡಬ್ಲ್ಯೂ ಎಚ್ ಲೈಕ್ ದಟ್. ದರ್ ಆರ್ ಸೋ ಮೆನಿ ಅಬ್ರಿವೇಷನ್ಸ್ ಆರ್ ಯೂಸ್ಡ್ ಇನ್ ಪ್ಲಂಬಿಂಗ್ ಬ್ಲೂ ಪ್ರಿಂಟ್, ಪ್ಲಂಬಿಂಗ್ ಬ್ಲೂ ಪ್ರಿಂಟ್. ಇದು ಎಬಿಲಿಟಿ ಯಾರಿಗಿರ್ಬೇಕು ಇದನ್ನ ರೀಡ್ ಮಾಡ್ತಕ್ಕಂಥದ್ದು? ಪ್ರತಿಯೊಬ್ಬ ಪ್ಲಂಬರ್ ಇರಬೇಕು. ಹಾಗಾಗಿ ನೀವು ಪ್ಲಂಬರೇ, ನೀವು ಕಲಿತಾ ಇದ್ದೀರಿ ಅಂದ್ರೆ ನೀವು ಪ್ಲಂಬರ್, ನಿಮ್ಗೆ ಪ್ಲಂಬರ್ ಆಗ್ಲಿ ಅಂತಾನೆ ಇದೆಲ್ಲ ಪಾಠ ಇಟ್ಟಿರ್ತಕ್ಕಂಥದ್ದು, ನಿಮ್ಗೆ ಇದೆಲ್ಲ ಗೊತ್ತಾಗ್ಲಿ ಅಂತಾನೆ ಇಟ್ಟಿರೋದು. ಹಾಗಾಗಿ ಎಲ್ಲ ಅಬ್ರಿವೇಷನ್ಸ್ ಅನ್ನ ಅಭ್ಯಾಸವನ್ನು ಮಾಡ್ಕೋಬೇಕು, ಸರಿಯಾಗಿ ತಿಳ್ಕೋಬೇಕು. ಇಲ್ಲಿಗೆ ಈ ವಾಲ್ವ್ಸ್ ಮತ್ತೆ ಪ್ಲಂಬಿಂಗ್ ಸಿಂಬಲ್ಸ್, ಪ್ಲಂಬಿಂಗ್ ಅಬ್ರಿವೇಷನ್ಸ್ ಅನ್ನ ನಾವು ಈ ಒಂದು ತರಗತಿಯಲ್ಲಿ ನೋಡಿದೀವಿ ಮಕ್ಕಳೇ. ಈ ಪಾಠ ಸೆಕೆಂಡ್ ಇಯರ್ ಥರ್ಡ್ ಸೆಮ್ ನಲ್ಲಿ ನಿಮ್ಗೆ ಬರುತ್ತೆ, ಅಲ್ಲಿ ನಿಮ್ಮಿನಲ್ಲಿ 71ನೇ ವೀಕ್ ನಲ್ಲಿ ಇದೆ. ಅಲ್ಲಿ ನೀವು ಅಭ್ಯಾಸವನ್ನ ಮತ್ತೆ ಒಂದ್ಸಲ ಏನೇ ಡೌಟ್ಸ್ ಇದ್ರೆ ನೋಡಬಹುದು. ಇದಕ್ಕೆ ಸಂಬಂಧಪಟ್ಟ ಅನೇಕ ಪ್ರಶ್ನೆಗಳು
ನಿಮಿ ಥಾಟ್ಸ್ ಇದಕ್ಕೆ ಸಂಬಂಧಪಟ್ಟಂತ ಚಾಪ್ಟರ್ ನಿಮಗೆ ಕೊಟ್ಟಿದ್ದೀನಿ ಅಥವಾ ಬರ್ ಸ್ಕಿಲ್ ಡಾಟ್ ಕಾಮ್ ನಲ್ಲಿ ಇದೆ. ಟೆಸ್ಟ್ ಪೇಪರ್ಸ್ ನ ಮಾಕ್ ಟೆಸ್ಟ್ ಪೇಪರ್ಸ್ ಅನ್ನ ಅಟೆಂಡ್ ಮಾಡಿ. ಅಲ್ಲೂ ಕೂಡ ಅನೇಕ ಪ್ರಶ್ನೆಗಳು ವಾಲ್ವ್ಸ್ ಗೆ ಸಂಬಂಧಪಟ್ಟಂಗೆ, ಈ ಅಬ್ರಿವೇಶನ್ ಗೆ ಸಂಬಂಧಪಟ್ಟಂಗೆ, ಸಿಂಬಲ್ಸ್ ಗೆ ಸಂಬಂಧಪಟ್ಟಂಗೆ ಇದೆ. ಅದರಲ್ಲಿ ಕೆಲವು ಪ್ರಶ್ನೆಗಳನ್ನ ಈಗ ನೋಡ್ತಾ ಹೋಗೋಣ. ಜಿಐ ಪೈಪ್ಸ್ ಆರ್ ಪ್ರೊವೈಡೆಡ್ ಎಕ್ಸ್ಟರ್ನಲಿ ವಿತ್ ಏನೋ ಒಂದು ನೋ ಥ್ರೆಡ್ಸ್, ಪ್ಯಾರಲಲ್ ಥ್ರೆಡ್ಸ್, ಟೇಪರ್ ಥ್ರೆಡ್ಸ್, ನೈದರ್ ಪ್ಯಾರಲಲ್ ನಾಟ್ ಟೇಪರ್ ಥ್ರೆಡ್ಸ್. ಎಕ್ಸ್ಟರ್ನಲಿ ಯಾವ ತರ ಇರುತ್ತಪ್ಪ ಜಿಐ ಪೈಪು? ಇಂಟರ್ನಲಿ ಅಲ್ಲ, ಇಂಟರ್ನಲಿ ಪ್ಯಾರಲಲ್ ಗೊತ್ತು ನಿಮ್ಗೆ. ಎಕ್ಸ್ಟರ್ನಲಿ ಏನ್ ಹೇಳಿದೆ ನಾನು, ಹಿಂದೆ ಪೈಪ್ ಪೈಪ್ ಥ್ರೆಡ್ ಬಂದಿದ್ದು, ದಟ್ ಈಸ್ ಪ್ಯಾರಲಲ್ ಥ್ರೆಡ್ಸ್. ಇನ್ ದ ಪೈಪ್ ಅಸೆಂಬ್ಲಿ ದ ಎಂ ಪ್ಯಾಕಿಂಗ್ ಈಸ್ ಯೂಸ್ಡ್. ಎಂ ಪ್ಯಾಕಿಂಗ್ ಅನ್ನ ಯಾತಕ್ಕೆ ಯೂಸ್ ಮಾಡ್ತಾರೆ ಪೈಪ್ ಅಸೆಂಬ್ಲಿನಲ್ಲಿ? ಇದು ಥ್ರೆಡ್ ಸೀಲಿಂಗ್ ಮಾಡದ್ನಲ್ಲ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್. ಯಾತಕ್ಕೆ ಯೂಸ್ ಮಾಡ್ತಾರೆ? ಫಾರ್ ಈಸಿ ಎಂಗೇಜ್ಮೆಂಟ್, ಫಿಲ್ ದ ಗ್ಯಾಪ್ ಬಿಟ್ವೀನ್ ದ ಥ್ರೆಡ್ಸ್, ಟು ಅವಾಯ್ಡ್ ಲೀಕೇಜ್, ಟು ಗೆಟ್ ಟೈಟ್ ಫಿಟ್ಟಿಂಗ್. ಯಾತಕ್ಕೆ ಯೂಸ್ ಮಾಡ್ತಾರೆ? ಟು ಅವಾಯ್ಡ್ ಲೀಕೇಜ್. ದ ಸೀಲಿಂಗ್ ಕಾಂಪೌಂಡ್ ಸೆಲ್ ಬಿ ಅಪ್ಲೈಡ್ ಆನ್ ದ ಪೈಪ್ ಥ್ರೆಡ್ಸ್. ಸೀಲಿಂಗ್ ಕಾಂಪೌಂಡ್ ಬರುತ್ತೆ ಒಂದು ಲಿಕ್ವಿಡ್ ತರ, ಬಿಫೋರ್ ಎಂ ಪ್ಯಾಕಿಂಗ್, ಆಫ್ಟರ್ ಎಂ ಪ್ಯಾಕಿಂಗ್, ಬಿಫೋರ್ ಅಂಡ್ ಆಫ್ಟರ್ ಎಂ ಪ್ಯಾಕಿಂಗ್ ಅನ್ ಆಪ್ಷನ್, ವಿಚ್ ಇಸ್ ಕರೆಕ್ಟ್. ಆಫ್ಟರ್ ಎಂ ದಾರವನ್ನ ಥ್ರೆಡ್ ಅನ್ನ ಸುತ್ತಾದ್ಮೇಲೆ ಸೀಲಿಂಗ್ ಕಾಂಪೌಂಡ್ ಅನ್ನ ಬಳಸ್ತಕ್ಕಂಥದ್ದು. ದ ವಾಲ್ ಯೂಸ್ ಟು ಕಂಟ್ರೋಲ್ ದ ಫ್ಲೋ ಈಸ್ ದ ಫ್ಲೋನ ಕಂಟ್ರೋಲ್ ಮಾಡೋದು ಯಾವುದು, ಗ್ಲೋಬಾ, ಗೇಟಾ, ಚೆಕ್ಕಾ ಅಥವಾ ಗೇಟಾ, ವಿಚ್ ಒನ್? ದಟ್ ಈಸ್ ಗ್ಲೋಬಾಲ್. ವಾಲ್ವ್ ಅನ್ನ ಕಂಟ್ರೋಲ್ ಮಾಡೋದು ಗ್ಲೋಬ್. ಗೇಟ್ ಅಂದ್ರೆ ಫುಲ್ಲಿ ಓಪನ್, ಫುಲ್ಲಿ ಕ್ಲೋಸ್. ನೆಕ್ಸ್ಟ್ ಗ್ಲೋಬಾಲ್ ದ ಪ್ರೆಷರ್ ಈಸ್ ಯೂಶುವಲಿ, ಪ್ರೆಷರ್ ಯಾವಾಗಿರುತ್ತೆ ಗ್ಲೋಬಾಲ್ ಅಲ್ಲಿ ಒಂದು ಆರೋ ಮಾರ್ಕ್ ತೋರಿಸಿದೆ, ಆನ್ ದ ಲೆಫ್ಟ್ ಸೈಡ್ ಎಗನೆಸ್ಟ್ ದ ಸ್ಟೆಮ್, ಆನ್ ದ ರೈಟ್ ಸೈಡ್ ಅಂಡರ್ ದ ಸೀಟ್, ಎಲ್ಲೋಗುತ್ತೆ? ಸೊ ಕರೆಕ್ಟ್ ಆನ್ಸರ್ ಇಸ್ ಅಂಡರ್ ದ ಸೀಟ್. ಈಗ ಹೋಗಿ, ಈಗ ಬಂದು, ಈಗ ಹೋಗಿ, ಹೀಗೆ ಅಂಡರ್ ದಿ ಸೀಟ್. ಇಲ್ಲಿ ಕೆಲವು ಪ್ಲಂಬಿಂಗ್ ಸಿಂಬಲ್ಸ್ ಅನ್ನ ಕೊಟ್ಟಿದ್ದೀನಿ, ಆ ಪ್ಲಂಬಿಂಗ್ ಸಿಂಬಲ್ಸ್ ಅನ್ನ ತೋರಿಸಿದ್ದೀನಿ ನೀವು ಇಂಟರಪ್ಟ್ ಮಾಡಬೇಕು. ನಂಬರ್ ಎ ಇಲ್ಲಿ ಇರ್ತಕ್ಕಂಥದ್ದು ಏನಿದು, ಎಲ್ಬೋ. ಬಿ ಇದು ಗೇಟ್ ವಾಲ್ವ್. ಸಿ ದಟ್ ಇಸ್ ಐ ಥಿಂಕ್ ಯೂನಿಯನ್. ಡಿ ಕ್ರಾಸ್ ಫೋರ್ ವೇ ಕ್ರಾಸ್. ಎ ಬಿ ಸಿ ಡಿ ಇ ಇದೇನಿದು, ದಟ್ ಇಸ್ ಕಾಲ್ಡ್ ಬಿಪ್ಕಾಕ್. ಇಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಿಪ್ಕಾಕ್. ಎಫ್ ವಾಟ್ ಇಸ್ ದಿಸ್, ಗ್ಲೋಬಾಲ್ ಲೈಕ್ ದಟ್ ಟು ಇಂಟರಪ್ಟ್ ದಿ ಪ್ಲಂಬಿಂಗ್ ಸಿಂಬಲ್. ನೇಮ್ ದ ಪಾರ್ಟ್ಸ್ ಆಫ್ ದ ಗೇಟ್ ವಾಲ್ ವೇ ಆರ್ ಸೋನ್ ಇನ್ ದ ಸ್ಕೆಚ್. ಇಲ್ಲಿ ಸ್ಕೆಚ್ ಕೊಟ್ಟಿದ್ದಾನೆ, ಗೇಟ್ ವಾಲ್ ಇದೆ, ಇದು ಪಾರ್ಟ್ಸ್. ನಂಬರ್ ಒನ್ ಹ್ಯಾಂಡ್ ವೀಲ್ ಆರ್ ಬಾಡಿ, ನಂಬರ್ ಟೂ ಸ್ಪಿಂಡಲ್, ನಂಬರ್ ತ್ರೀ ಗ್ಲ್ಯಾಂಡ್ ನೆಟ್, ನಂಬರ್ ಫೋರ್ ಸ್ಟಫಿಂಗ್ ಬಾಕ್ಸ್ ಪ್ಯಾಕಿಂಗ್ ಮೆಟೀರಿಯಲ್ಸ್, ನಂಬರ್ ಫೈವ್ ಬಾನೆಟ್, ನಂಬರ್ ಸಿಕ್ಸ್ ಥ್ರೆಡ್ಡೆಡ್ ಸ್ಪಿಂಡಲ್ ಅಥವಾ ಸ್ಕ್ರೂ ಸ್ಪಿಂಡಲ್, ನಂಬರ್ ಸೆವೆನ್ ಸೀಟ್ ಅಂಡ್ ಡಿಸ್ಕ್. ಇಲ್ಲಿ ಏನಿರುತ್ತೆ ಕೆಳಗಡೆ, ಸೀಟ್ ಅಂಡ್ ಡಿಸ್ಕ್ ಆಫ್ ದಿ ಗೇಟ್. ಇನ್ ದ ಗೇಟ್ ವಾಲ್ ದ ಫ್ಲೋ ಆಫ್ ಫ್ಲೂಯಿಡ್ ಈಸ್, ಗೇಟ್ ವಾಲ್ ಅಲ್ಲಿ ಫ್ಲೂಯಿಡ್ ಫ್ಲೋ ಅರಿತಕ್ಕಂಥದ್ದು ಆಂಗ್ಯುಲರ್ ಸ್ಟ್ರೈಟ್ ಯಾವ್ದಿರ್ತಾ ಇರುತ್ತೆ, ಇಟ್ ವಿಲ್ ಬಿ ಸ್ಟ್ರೈಟ್. ನೋ ಆಟ್ ಸ್ಟ್ರೈಟ್ ದ ಫ್ಲೋ ಆಫ್ ಫ್ಲೂಯಿಡ್ ಇನ್ ಎ ಗೇಟ್ ವಾಲ್ ಈಸ್ ಪ್ರಾಕ್ಟಿಕಲಿ ಈಕ್ವಲ್ ಟು ಇಟ್ಸ್ ಇನ್ಸೈಡ್ ಡಯಾಮೀಟರ್ ಆರ್ ವಾಲ್ ಥಿಕ್ನೆಸ್. ದಟ್ ಈಸ್ ಎ ಇನ್ಸೈಡ್ ಡಯಾಮೀಟರ್. ಇನ್ಸೈಡ್ ಡಯಾಮೀಟರ್ ಗೇಟ್ ವಾಲ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಅದು ಫ್ಲೂಯಿಡ್ ಫ್ಲೋ, ಒಳಗಡೆ ಹೋಲ್ ಡಯಾಮೀಟರ್ ಎಷ್ಟು ಇರುತ್ತೆ, ಪೈಪ್ ಡಯಾಮೀಟರ್ ಅಷ್ಟೇ ಇರುತ್ತೆ. ದ ಗೇಟ್ ವಾಲ್ ಪರ್ಮಿಟ್ಸ್ ದ ಫ್ಲೋ ಆಫ್ ಫ್ಲೂಯಿಡ್ ಇನ್, ಗೇಟ್ ವಾಲ್ ಫ್ಲೂಯಿಡ್ ಫ್ಲೋನ ಒನ್ ಡೈರೆಕ್ಷನ್ ನ ಎನಿ ಡೈರೆಕ್ಷನ್. ಸೊ ದಟ್ ಈಸ್ ಒನ್ ಡೈರೆಕ್ಷನ್, ಒನ್ ಡೈರೆಕ್ಷನ್ ಮಾತ್ರ, ಎಲ್ಲ ಡೈರೆಕ್ಷನ್ ಅಲ್ಲ. ಗೇಟ್ ವಾಲ್ವ್ಸ್ ಆರ್ ಬೆಸ್ಟ್ ಸೂಟೆಡ್ ಫಾರ್ ಮೈನ್ ಸಪ್ಲೈ ಲೈನ್ಸ್ ವೇರ್ ಡ್ರಾಸ್ ಪ್ರೆಷರ್ ಅಂಡ್ ಫ್ಲೋ ಇಸ್ ನೆಸೆಸರಿ. ಕಾನ್ಸ್ಟೆಂಟ್ ಅಥವಾ ವೇರಿಯಬಲ್? ಸೊ ಗೇಟ್ ವಾಲ್ವ್ ಇಸ್ ಬೆಸ್ಟ್ ಸೂಟೆಡ್ ಫಾರ್ ಮೈನ್ ಸಪ್ಲೈ ಲೈನ್ ವೇರ್ ಕಾನ್ಸ್ಟೆಂಟ್ ಪ್ರೆಷರ್ ಅಂಡ್ ಫ್ಲೋ ಇಸ್ ನೆಸೆಸರಿ. ಇಸ್ ಕರೆಕ್ಟ್. ಗೇಟ್ ವಾಲ್ ಶುಡ್ ನಾಟ್ ಬಿ ಯೂಸ್ಡ್ ಟು ರೆಗ್ಯುಲೇಟ್ ದ ಫ್ಲೋ, ಸ್ಟಾಪ್ ದ ಫ್ಲೋ. ಯಾವುದಕ್ಕೆ ಶುಡ್ ನಾಟ್ ಬಿ ಯೂಸ್ಡ್, ಯಾವ್ದಕ್ಕೆ ಯೂಸ್ ಮಾಡಲ್ಲ? ಸೊ ರೆಗ್ಯುಲೇಟ್ ಫ್ಲೋನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಅದನ್ನ ಯೂಸ್ ಮಾಡಲ್ಲ, ಓನ್ಲಿ ಸ್ಟಾಪ್ ಆ ಫ್ಲೋ ಅಷ್ಟೇ.
ಎಷ್ಟು ಬೇಕಷ್ಟು ಬಿಡಲಿಕ್ಕೆ ನೇಮ್ ದ ಪಾರ್ಟ್ಸ್ ಆಫ್ ನಾನ್ ರಿಟರ್ನ್ ವಾಲ್ವ್ ಇದೊಂದು ನಾನ್ ರಿಟರ್ನ್ ವಾಲ್ವ್ ಇದೆ ಚೆಕ್ ವಾಲ್ವ್ ಇದೆ ಅಲ್ಲಿ ಒನ್ ದಟ್ ಇಸ್ ಕಾಲ್ಡ್ ಕ್ಯಾಪ್ ಟೂ ಸ್ಟಾಪ್ ಪ್ಲಗ್ ತ್ರೀ ಇಂಜ್ ಪಿನ್ ಫೋರ್ ಇಂಜ್ ಫೈವ್ ಡಿಸ್ಕ್ ಇಂಜ್ ನಟ್ ಅಂತ ಕರೀತೀವಿ ಸಿಕ್ಸ್ ಡಿಸ್ಕ್ ಸೆವೆನ್ ಬಾಡಿ ಆಫ್ ದಿ ನಾನ್ ರಿಟರ್ನ್ ವಾಲ್ವ್ Non-return valve permits the water supply in two way, one way. It is the non-return valve only one way. B is the correct answer. The non-return valve are made up of bronze or mild steel. Mild steel al madala, it is made out of bronze. The action of the non-return valve in the pipeline is manual or automatic. ಮ್ಯಾನುವಲ್ ಆಟೋಮೆಟಿಕ್ ಯಾರಾದ್ರೂ ಕ್ಲೋಸ್ ಮಾಡಕ್ ಬರ್ತಾರ ದಟ್ ಇಸ್ ಕಾಲ್ಡ್ ಆಟೋಮೆಟಿಕ್ ಅದೇ ಹಿಂಗ್ ಹೋದಾಗ ಹಿಂಗ್ ಎತ್ಕೊಳತ್ತೆ ಆಟೋಮೆಟಿಕ್ ಹಿಂಗೆ ಇನ್ ಸ್ವಿಂಗ್ ಟೈಪ್ ಚೆಕ್ ವಾಲ್ವ್ ದ ಡ್ಯಾಶ್ ಕಂಟ್ರೋಲ್ಸ್ ದ ಫ್ಲೋ ಆಫ್ ವಾಟರ್ ಸ್ವಿಂಗ್ ಟೈಪ್ ಚೆಕ್ ವಾಲ್ವ್ ನಲ್ಲಿ ಬಾಲ ಫ್ಲಾಪ್ ಏನ್ ಕಂಟ್ರೋಲ್ ಮಾಡುತ್ತೆ ಸೊ ಫ್ಲಾಪ್ ಸ್ವಿಂಗ್ ಟೈಪ್ ಚೆಕ್ ವಾಲ್ವ್ ಅಲ್ಲಿ ಏನ್ ಕಂಟ್ರೋಲ್ ಮಾಡುತ್ತೆ ಫ್ಲಾಪ್ ಕಂಟ್ರೋಲ್ ಅನ್ನು ಮಾಡೋದನ್ನ ನಾವು ಮಾಡ್ತೀವಿ ಸೊ ಕಂಟ್ರೋಲ್ ವಾಲ್ವ್ ಫ್ಲಾಪ್ ಬಿ ಇಸ್ ದಿ ಕರೆಕ್ಟ್ ಫ್ಲಾಪ್ ಬಿ ಇಸ್ ದ ಕರೆಕ್ಟ್ ನೇಮ್ ದ ಪಾರ್ಟ್ಸ್ ಆಫ್ ದ ಗ್ಲೋ ವಾಲ್ವ್ ಇಲ್ಲಿ ಗ್ಲೋ ವಾಲ್ವ್ ಕೊಟ್ಟ ಈಗ ಪಾರ್ಟ್ಸ್ ಹೇಳಿ ಎ ದಟ್ ಇಸ್ ಕಾಲ್ಡ್ ಗ್ಲ್ಯಾಂಡ್ ನಟ್ ಬಿ ಸ್ಟಾಪಿಂಗ್ ಬಾಕ್ಸ್ ವಿತ್ ಪ್ಯಾಕಿಂಗ್ ಸಿ ಬೋನೆಟ್ ಡಿ ಬಂದು ದಟ್ ಇಸ್ ಮೆಟಲ್ ವಾಲ್ವ್ ಡಿ ಇ ಬಂದು ದಟ್ ಇಸ್ ವಾಲ್ವ್ ಸೀಟ್ ಹೆಫ್ ಬಂದು ದಟ್ ಇಸ್ ಇನ್ಲೆಟ್ ಜಿ ಬಂದು ಔಟ್ಲೆಟ್ ದಿಸ್ ಆರ್ ಆಲ್ ದ ಪಾರ್ಟ್ಸ್ ಆಫ್ ದಿ ಗ್ಲೋ ವಾಲ್ವ್ ದ ಗ್ಲೋ ವಾಲ್ವ್ ವಿಲ್ ಪರ್ಮಿಟ್ ದ ಫ್ಲೋ ಆಫ್ ವಾಟರ್ ಇನ್ ಎನಿ ಡೈರೆಕ್ಷನ್ ಆರ್ ಒನ್ ಡೈರೆಕ್ಷನ್ ಎನಿ ಡೈರೆಕ್ಷನ್ ಗ್ಲೋ ವಾಲ್ವ್ ಯಾವ ಡೈರೆಕ್ಷನ್ ಬೇಕಾದ್ರೆ ವಾಟರ್ನ ಫ್ಲೋ ಮಾಡ್ತದೆ ಗ್ಲೋ ವಾಲ್ವ್ ಮೇ ಬಿ ಇನ್ಸ್ಟಾಲ್ಡ್ ಇನ್ ಎ ಪೈಪ್ ಲೈನ್ ಇನ್ ಎಲ್ಲಿ ಬೋಟ್ ಡೈರೆಕ್ಷನ್ ಒನ್ ಡೈರೆಕ್ಷನ್ಸ್ ಬೋಟ್ ಡೈರೆಕ್ಷನ್ಸ್ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಯಾವ ಡೈರೆಕ್ಷನ್ ಬೇಕಾದ್ರೂ ಫ್ಲೋ ಮಾಡ್ತದೆ ದ ಗ್ಲೋ ವಾಲ್ವ್ ಮೇ ಬಿ ಯೂಸ್ಡ್ ರೇರ್ಲಿ ಆರ್ ಫ್ರೀಕ್ವೆಂಟ್ಲಿ ಫ್ರೀಕ್ವೆಂಟ್ಲಿ ಹೇಳಿದೀನಿ ಬಿ ಫ್ರೀಕ್ವೆಂಟ್ಲಿ ಓವರ್ ಟೈಟನಿಂಗ್ ದಿ ಬೋನೆಟ್ ಕಾಸಸ್ ಡ್ಯಾಮೇಜ್ ಟು ದಿ ಬೋನೆಟ್ ಅನ್ನು ಓವರ್ ಟೈಟ್ ಮಾಡಿದ್ರೆ ಏನಾಗುತ್ತೆ ಥ್ರೆಡ್ ಆಫ್ ದ ಬಾಡಿ ಹ್ಯಾಂಡ್ವಿಲ್ ಆಫ್ ದ ವಾಲ್ವ್ ಥ್ರೆಡ್ ಆಫ್ ದ ಬಾಡಿ ಏನಾಗುತ್ತೆ ಥ್ರೆಡ್ ಡ್ಯಾಮೇಜ್ ಆಗುತ್ತೆ ಎ ರೀಸೀಟಿಂಗ್ ಟೂಲ್ ಇಸ್ ಪ್ರೊವೈಡೆಡ್ ವಿತ್ interchangeable tool non interchangeable tool interchangeable tool a is the correct answer okay ಇಲ್ಲಿವರೆಗೆ ಈ ತರಗತಿಯಲ್ಲಿ ಆನ್ಲೈನ್ ತರಗತಿಯಲ್ಲಿ ಅನೇಕ ವಾಲ್ವ್ಸ್ ಪ್ಲಾಂಜಸ್ ಬ್ಲೂ ಪ್ರಿಂಟ್ ರೀಡಿಂಗ್ ಇಂಟ್ರಪ್ಷನ್ಸ್ ಅನೇಕ ಟೆಸ್ಟ್ ಪರೀಕ್ಷಾ ದೃಷ್ಟಿಯಿಂದ ಕ್ವಶನ್ಸ್ ಗಳನ್ನ ಚರ್ಚೆಯನ್ನ ಮಾಡಿದ್ದೀನಿ ಸೊ ಮತ್ತೆ ಒಂದ್ಸಲ ನೀವು ಅಭ್ಯಾಸವನ್ನು ಮಾಡಿ ಮಾಕ್ ಟೆಸ್ಟ್ ಅನ್ನ ನಿಮ್ಮೀ ಆನ್ಲೈನ್ ಟೆಸ್ಟಿಂಗ್ ಪೋರ್ಟಲ್ ಅಲ್ಲಿ ಮಾಕ್ ಟೆಸ್ಟ್ ಅನ್ನ ತಿಳ್ಕೊಳ್ಳಿ ಸೊ ಏನೇ ಡೌಟ್ಸ್ ಇದ್ರು ನನ್ನ ಹತ್ರ ಕ್ಲಾರಿಫೈ ಅನ್ನ ಮಾಡಿ ನಿಮಗೆ ನೆಟ್ವರ್ಕ್ ಸಿಗದೇ ಇರಬಹುದು ಸೊ ಬೇರೆ ಸಂದರ್ಭದಲ್ಲಾದ್ರೂ ಸರಿ ನನಗೆ ಫೋನ್ ಮಾಡಿ ಅಥವಾ ಕಾಮೆಂಟ್ಸ್ ನಲ್ಲಿ ಹಾಕಿ ನಿಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಓದಿ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು